ಈ ದೇಶವನ್ನು ನಾವು ಸಮಗ್ರವಾಗಿ ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ದೇಶವನ್ನು ಅರ್ಥ ಮಾಡಿಕೊಂಡವರ ಒಂದು ವಾದ. ಇನ್ನೊಂದು, ಇಲ್ಲ ಏನೇ ಆಗಲಿ ಯಾವ ಬೆಲೆ ತೆತ್ತಾದರೂ ಸರಿ, ಯಾರು ಸತ್ತರೂ ಸರಿ, ಯಾರು ಬದುಕಿದರೂ ಸರಿ, ಇದು ನಮಗೆ ಬೇಕು, ಉಳಿದವರೆಲ್ಲರೂ ಕೂಡ ನಮ್ಮ ಕೈ ಕೆಳಗಿರಬೇಕು ಅನ್ನುವಂಥ ಈ ರೀತಿಯ ಒಂದು ವಾದ ಇತ್ತಲ್ಲ, ಅದು ಇನ್ನೊಂದು ಕಡೆ. ಕೊನೆಗೆ ಒಬ್ಬ ಗಾಂಧಿವಾದಿ ಒಂದು ಪತ್ರ ಬರೀತಾರೆ ಯಾರಿಗೆ, ಜೈಲಾಧಿಕಾರಿಗಳಿಗೆ. ಅವರು ಹೇಳ್ತಾರೆ, ಗಾಂಧೀಜಿಯ ದೃಷ್ಟಿಯಿಂದ ಅವನನ್ನು ಗಲ್ಲಿಗೇರಿಸೋದು ಸರಿಯಲ್ಲ ಅನ್ನೋದನ್ನು ನಾನು ಒಪ್ಪಿಕೊಳ್ತೇನೆ. ಗಾಂಧೀಜಿಯ ಆತ್ಮ ಚಡಪಡಿಸುತ್ತೆ, ಆದರೆ ಈಗ ಇರೋದು ಗಾಂಧಿಯ ಸರ್ಕಾರ ಅಲ್ಲ. ಓಕೆ, ಗಾಂಧಿವಾದಿ ಹೇಳೋದು ಈಗ ಇರೋದು ಗಾಂಧಿಯ ಸರ್ಕಾರ ಅಲ್ಲ, ಆ ಸರ್ಕಾರಕ್ಕೆ ಏನು ಸರಿ ಕಾಣುತ್ತೋ ಅದನ್ನು ಮಾಡಲಿ ಅಂತ ಬರೀತಾರೆ. ಗಾಂಧಿಯನ್ನು ಹತ್ಯೆ ಮಾಡಿದ್ದು 1949 ಆದರೂ ಕೂಡ ಅವರು ನಿಜವಾಗಿ ಅವರ ಗುಂಡು ಅದು ಅದರ ಗುರಿಯಿದ್ದು ಗಾಂಧಿ ಅನ್ನುವ ವ್ಯಕ್ತಿಯಲ್ಲ, ಮುಂದೆ ಅಂಬೇಡ್ಕರ್ ಬರೀಲಿಕ್ಕಿತ್ತರ ಸಂವಿಧಾನ, ಆ ಸಂವಿಧಾನಕ್ಕೆ ಗುಂಡು ಹೊಡೆಯುವ ಹಾದಿನಲ್ಲಿ ಮೊದಲ ಗುಂಡು ಬಿದ್ದಿದ್ದು ಅದು ಗಾಂಧಿಯರಿಗೆ. ಇಂದಿನ ಸಮಾರಂಭಕ್ಕೆ ಬಂದಿರತಕ್ಕಂತಹ ಎಲ್ಲ ಸತ್ಯಾಗ್ರಹಿಗಳೇ, ತಮ್ಮನ್ನು ನಾನು ಸತ್ಯಾಗ್ರಹಿಗಳು ಅಂತ ಯಾಕೆ ಸಂಬೋಧಿಸಿದೆ ಅಂತಂದರೆ, ತಮಗೆಲ್ಲ ಗೊತ್ತು ಗಾಂಧೀಜಿ ನಾಡಿಗೆ ಸತ್ಯಾಗ್ರಹ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಕೊಟ್ಟರು. ಸತ್ಯದ ಆಗ್ರಹ ಬೇರೆ ಬೇರೆ ಸಮಾಜ ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ ರೀತಿಯಲ್ಲೇ ಮಾಡ್ತಾ ಇರುತ್ತೆ. ಗಾಂಧೀಜಿಯವರು ಬೃಹದಾಕಾರವಾಗಿ ಬೆಳೆದು ನಿಂತಿರತಕ್ಕಂತಹ ಬ್ರಿಟಿಷ್ ಸಾಮ್ರಾಜ್ಯದ ಮುಂದೆ ಸತ್ಯಾಗ್ರಹ ನಡೆಸಿದರು. ನಾವು ಬೃಹದಾಕಾರವಾಗಿ ಬೆಳೀತಿರತಕ್ಕಂತಹ ಗೋಡ್ಸೆವಾದದ ಎದುರು ಸತ್ಯಾಗ್ರಹವನ್ನು ಮಾಡಬೇಕು ಅನ್ನುವಂತಹ ನಿಲುವಿನಿಂದ ಇಲ್ಲಿ ಬಂದು ಸೇರಿದ್ದೇವೆ ಈ ಗಾಂಧಿ ಜಯಂತಿಯ ದಿನದಂದು ಅಂತ ನಾನು ಭಾವಿಸಿದ್ದೇನೆ. ಕೆಲವೊಂದು ಸತ್ಯಗಳ ಬಗ್ಗೆ ನಾವು ಮತ್ತೆ ಮತ್ತೆ ನಮ್ಮನ್ನು ನಾವೇ ಪ್ರಶ್ನಿಸ್ಕೋಬೇಕಾಗಿದೆ. ಗಾಂಧೀಜಿಯ ವಿಚಾರದಲ್ಲಿ ನಾವೆಲ್ಲ ಏನು ತಿಳ್ಕೊಂಡಿದ್ದೆವು ಅಂತಂದರೆ, ಹೌದು ಜನವರಿ 30 1948 ದಿನ ಗೋಡ್ಸೆ ಗಾಂಧೀಜಿಯವರನ್ನು ಹತ್ಯೆ ಮಾಡಿದ್ದು ಸರಿ, ಆದರೆ ಗಾಂಧಿ ಯಾರೂ ಕೊಲ್ಲಲಾಗದಂತಹ ಮನುಷ್ಯ, ಗಾಂಧಿ ಸಾಯೋದಿಲ್ಲ ಅಂತ. ಸತ್ಯ, ಗಾಂಧಿ ಸಾಯೋದು ಇಲ್ಲ, ಸತ್ತಿಲ್ಲ. ಆದರೆ ಗೋಡ್ಸೆಯ ಗುಂಡೇಟಿಗೆ ಬಲಿಯಾದ ಗಾಂಧಿ ಇವತ್ತಿಯೂ ಕೂಡ ಬದುಕಿ ಉಳಿದಿದ್ದು ಸತ್ಯ, ಆದರೂ ಕೂಡ ಆ ಬದುಕಿದಂತಹ ಗಾಂಧಿ ದಿನದಿಂದ ದಿನಕ್ಕೆ ಬಸವಳಿತಾ ಇದ್ದಾರೆ, ದಿನದಿಂದ ದಿನಕ್ಕೆ ಕೃಶರಾಗ್ತಾ ಇದ್ದಾರೆ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ದಿನದಿಂದ ದಿನಕ್ಕೆ ಒಬ್ಬಂಟಿ ಆಗ್ತಾ ಇದ್ದಾರೆ. ಅದೇ ವೇಳೆಗೆ 15 ನವೆಂಬರ್ 1949 ದಿನ ಅಂಬಾಲಾ ಜೈಲಿನಲ್ಲಿ ಗಾಂಧೀಜಿಯನ್ನು ಹತ್ಯೆ ಮಾಡಿದ ಆರೋಪ ಹೊತ್ತು ಗಲ್ಲಿಗೇರಿದಂತಹ ಗೋಡ್ಸೆ ಏನಿದ್ದಾನೆ, ಆತ ಗಲ್ಲಿಗೇರಿದ್ರೂ ಇವತ್ತು ಕೂಡ ಬದುಕಿ ಉಳಿದಿದ್ದಾನೆ. ಉಳಿದಿದ್ದು ಮಾತ್ರ ಅಲ್ಲ, ಉಳಿದಕ್ಕಿಂತ ದೊಡ್ಡದಾಗಿ ಅವ ದಿನದಿಂದ ದಿನಕ್ಕೆ ಬೆಳೀತಾ ಇದ್ದಾನೆ. ಗೋಡ್ಸೆಯ ಸಂತತಿ ದೇಶದಲ್ಲಿ ಹೆಚ್ಚುತ್ತಾ ಇದೆ. ಗೋಡ್ಸೆಗಳ ಸಂಖ್ಯೆ, ಗೋಡ್ಸೆಯನ್ನು ಒಪ್ಪುವವರ ಸಂಖ್ಯೆ, ಗೋಡ್ಸೆ ವಾದವನ್ನು ಅಂಗೀಕರಿಸತಕ್ಕಂಥವರ ಸಂಖ್ಯೆ ಬೆಳೀತಾ ಇದೆ. ಇದು ನಮ್ಮಲ್ಲಿ ದಿಗಿಲು ಮುಟ್ಟಿಸಬೇಕಾದಂತಹ ವಿಚಾರ. ಈ ಕಾರಣಕ್ಕೋಸ್ಕರ ಈ ಕಾಲಕ್ಕೆ ಏನು ಗೋಡ್ಸೆಯನ್ನು ಗೋಡ್ಸೆಯಾಗಿ ರೂಪಿಸಿತ್ತು, ಗೋಡ್ಸೆಯನ್ನು ಕೊಲೆಗಾರನನ್ನಾಗಿ ಮಾಡಿದಂತಹ ಶಕ್ತಿಗಳು ಯಾವುದು, ಮತ್ತು ಗಾಂಧಿಯನ್ನು ಈ ದೇಶದಲ್ಲಿ ಅಂದು ಇಲ್ಲವಾಗಿಸಿ ಇವತ್ತು ಗಾಂಧಿಯನ್ನು ಒಬ್ಬ ಖಳನಾಯಕನಾಗಿ ಚಿತ್ರಿಸುವಂತಹ ಮನೋಸ್ಥಿತಿ ಏನಿದೆ, ಇದು ಯಾಕೆ ಬಂತು ಎನ್ನುವುದರ ಬಗ್ಗೆ ನಾವು ಸತ್ಯಾಗ್ರಹಿಗಳಾಗಬೇಕಾಗತ್ತೆ. ಆದ ಕಾರಣ ನಾನು ತಮ್ಮೆಲ್ಲರನ್ನು ಸತ್ಯಾಗ್ರಹಿಗಳು ಅಂತ ಸಂಬೋಧಿಸಿತ್ತು. ನನಗೆ ಈ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತ ಜಾಗೃತ ಕರ್ನಾಟಕ ಸಂಘಟನೆ ಹೇಳಿಕೊಂಡ್ರು. ಪುಸ್ತಕದ ಬಗ್ಗೆ ಮಾತಾಡೋದು ಮಾತ್ರ ಅಲ್ಲ, ಹೆಚ್ಚುತ್ತಿರತಕ್ಕಂತಹ ಗೋಡ್ಸೆವಾದವನ್ನು ಯಾವ ರೀತಿಯಲ್ಲಿ ಎದುರಿಸಬಹುದು ಅನ್ನೋ ವಿಚಾರವಾಗಿ ಕೂಡ ಮಾತಾಡಬೇಕು ಅಂತ ಹೇಳಿದರು. ಅದನ್ನು ಮಾಡ್ತೇನೆ ನಾನು. ನನ್ನ ಯಥಾಶಕ್ತಿ ನಾನು ಆ ವಿಚಾರವನ್ನು ವಿವರಿಸುವಂಥ ಕೆಲಸವನ್ನು, ವಿಶ್ಲೇಷಿಸುವಂಥ ಕೆಲಸವನ್ನು ಮಾಡ್ತೇನೆ. ಈ ಪುಸ್ತಕದ ಅರ್ಧ ಅನುವಾದಕ ಎನ್ನುವ ನಿಟ್ಟಿನಲ್ಲಿ ಮಾಡ್ತೇನೆ, ಮತ್ತು ಈ ಕಾಲದ ಸತ್ಯಾಗ್ರಹಿ ಎನ್ನುವ ನಿಟ್ಟಿನಲ್ಲಿ ಆ ಕೆಲಸವನ್ನು ಮಾಡ್ತೇನೆ. ಇಲ್ಲಿ
ಗೋಡ್ಸೆಯ ಬಗ್ಗೆ, ಗಾಂಧಿಯ ಬಗ್ಗೆ, ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ, ಭಾರತದ ಬಗ್ಗೆ, ಭಾರತದ ಸಂಸ್ಕೃತಿಯ ಬಗ್ಗೆ ನನಗಿಂತ ಹೆಚ್ಚು ತಿಳ್ಕೊಂಡಂತಹ ಹಲವಾರು ಹಿರಿಯರಿದ್ದಾರೆ. ನಾನು ಹೇಳಿದರಲ್ಲಿ ಏನಾದರೂ ತಪ್ಪಿದ್ದರೆ ಚರ್ಚೆಯ ಸಂದರ್ಭದಲ್ಲಿ ದಯಮಾಡಿ ನನ್ನನ್ನು ತಿದ್ದಿ. ಆದರೆ ನಾನು ವಿಷಯ ಪ್ರವೇಶಿಸುವುದಕ್ಕೆ ಮೊದಲು ಒಂದು ವಿಚಾರವನ್ನು ತಮ್ಮ ಮುಂದೆ ನಿವೇದಿಸಿಕೊಳ್ಬೇಕು ಅಥವಾ ಹೇಳಬೇಕು. ಇದನ್ನು ನಾನು ಹೇಳ್ತಿರುವಂಥದ್ದು ಮುಖ್ಯವಾಗಿ ಇವತ್ತು ಶ್ರೀಯುತ ದಿನೇಶ್ ಗುಂಡೂರಾವ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ ಎನ್ನುವಂತಹ ಕಾರಣಕ್ಕೋಸ್ಕರ. ಏನು ಆ ವಿಚಾರ ಅಂತಂದರೆ, ಜಾಗೃತ ಕರ್ನಾಟಕದವರು ಇನ್ನು ಮುಂದೆ ನಾವು ಗಾಂಧಿ ಜಯಂತಿಯನ್ನು ಗಾಂಧಿಗೆ ಹಾರ ಹಾಕಿ ಆಚರಿಸುವುದಲ್ಲ, ಗಾಂಧಿಯನ್ನು ಮತ್ತೆ ಮತ್ತೆ ಕೊಲ್ಲತಕ್ಕಂತಹ ಅಥವಾ ಗಾಂಧಿ ಪ್ರತಿನಿಧಿಸತಕ್ಕಂತಹ ಸತ್ಯ ಅಹಿಂಸೆಯ ಮೌಲ್ಯಗಳೇನಿದ್ದಾವೆ ಅವುಗಳನ್ನು ಮತ್ತೆ ಮತ್ತೆ ಕೊಲ್ತಾ ಇರತಕ್ಕಂತಹ ಈ ಗೋಡ್ಸೆ ಪ್ರವೃತ್ತಿ ಏನಿದೆ ಇದನ್ನು ನಾವು ಹಿಮ್ಮೆಟ್ಟಿಸ್ತಾ ನಾವು ಗಾಂಧಿ ಜಯಂತಿಯನ್ನು ಆಚರಿಸ್ತೇವೆ ಅಂತ ಏನು ಹೇಳಿದರು. ಮತ್ತು ಆ ಅಭಿಯಾನಕ್ಕೆ ಇವತ್ತು ಈ ಪುಸ್ತಕದ ಬಿಡುಗಡೆಯ ಮೂಲಕ ಚಾಲನೆ ಕೊಡ್ತಾ ಇದ್ದೇವೆ ಮತ್ತು ಆ ಕಾರಣಕ್ಕೋಸ್ಕರ ಈ ಸಮಾರಂಭವನ್ನು ಇಲ್ಲಿ ಏರ್ಪಡಿಸಿದ್ದೇವೆ ಅಂತ ಏನು ಹೇಳಿದರು. ಈ ಸಮಾರಂಭ ಇದೆ ಅಲ್ಲ, ಇದು ಆಯೋಜನೆ ಆಗಬೇಕಾಗಿದ್ದು ಇಲ್ಲಿ ಅಲ್ಲ, ಎಲ್ಲಿಯೊಬ್ಬರು ನರಸಿಂಹಯ್ಯ ಇದ್ದಾರೆ, ಅವರು ಸಾಯೋದಿಲ್ಲ, ಅವರು ಇಲ್ಲೇ ಇರ್ತಾರೆ ಶಾಶ್ವತವಾಗಿ. ಇದನ್ನು ನಾವು ಆಯೋಜಿಸಬೇಕಾಗಿದ್ದು, ಈ ಮೊದಲ ಕಾರ್ಯಕ್ರಮ ಆಗಿರಬೇಕಾಗಿದ್ದು ದಿನೇಶ್ ಗುಂಡೂರಾವ್ ಅವರು ಉಸ್ತುವಾರಿ ಹೊತ್ತಿದ್ದಾರಲ್ಲ ಆ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ, ಓಕೆ, ಅಲ್ಲಿ ಅದು ಆರಂಭ ಆಗಬೇಕಿತ್ತು. ಬಹುಶಃ ದಿನೇಶ್ ಗುಂಡೂರಾವ್ ಅವರೇ, ನಾವು ಅಥವಾ ಜಾಗೃತ ಕರ್ನಾಟಕದವರು ತಮ್ಮ ಹತ್ರ ಬಂದಾಗ ನೀವು ಇದನ್ನು ಸೂಚಿಸಬೇಕಿತ್ತು, ಇದು ಬೇಡ ಇಲ್ಲಿ, ಯಾವ ಜಿಲ್ಲೆಯಲ್ಲಿ ಆಗಬೇಕು. ಯಾಕೆ ಅಂತಂದರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಭಾರತದಿಂದ ದೂರ ಆಗುವುದನ್ನು ನೋಡ್ತಾ ಇದ್ದೇವೆ. ಯಾಕೆ ಭಾರತದಿಂದ ದೂರ ಆಗುತ್ತೆ ಅಂತ ನನಗೆ ಅನಿಸಿದೆ ಒಬ್ಬ ದಕ್ಷಿಣ ಕನ್ನಡಿಗನಾಗಿ ಅಂತಂದರೆ, ಅಲ್ಲಿ ಇಡೀ ದೇಶದಲ್ಲಿ, ಬಹುಶಃ ಇಡೀ ದೇಶದಲ್ಲಿ ಅಥವಾ ದೇಶದ ವಿಚಾರ ಬಿಟ್ಟು ಬಿಡೋಣ, ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಗೋಡ್ಸೆ ಮನೋಸ್ಥಿತಿಯನ್ನು ಎದುರಿಸುವ ಬಗ್ಗೆ ನಾವು ಮಾತಾಡ್ತಿದ್ದೇವಲ್ಲ, ಅತ್ಯಂತ ಹೆಚ್ಚು ಎಲ್ಲರೂ ಅಂತ ಹೇಳಲ್ಲ, ನಾನು ದಕ್ಷಿಣ ಕನ್ನಡದಿಂದ ಬಂದಂತಹ ಬಂಧುಗಳು ಎಲ್ಲೂ ಕೂಡ ಇದ್ದಾರೆ, ಸ್ನೇಹಿತರು ಎಲ್ಲೂ ಕೂಡ ಇದ್ದಾರೆ, ಎಲ್ಲರೂ ಅಂತ ಹೇಳಲ್ಲ, ಆ ಜಿಲ್ಲೆನಲ್ಲಿ ಅದು ನಮ್ಮ ರಾಜ್ಯದಲ್ಲಿ ಇದೆಯೋ, ಅದು ನಮ್ಮ ದೇಶದಲ್ಲಿ ಇದೆಯೋ ಎನ್ನುವಂಥ ಸಂಶಯ ಬರತಕ್ಕಂತಹ ನಿಟ್ಟಿನಲ್ಲಿ ಗೋಡ್ಸೆಯ ಮನೋಸ್ಥಿತಿ ಅಲ್ಲಿ ಹರಡ್ತಾ ಇದೆ. ಆದ ಕಾರಣ ದಿನೇಶ್ ಗುಂಡೂರಾವ್ ಅವರೇ ತಾವು ಉಸ್ತುವಾರಿಯಾಗಿರತಕ್ಕಂಥ ಆ ಜಿಲ್ಲೆಯನ್ನು ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಉಳಿಸಿಕೊಳ್ಳತಕ್ಕಂತಹ ಜವಾಬ್ದಾರಿ ನಮಗೆಲ್ಲರಿಗೂ ಇದೆ. ಆದ ಕಾರಣ ಈ ಕಾರ್ಯಕ್ರಮ ಅಲ್ಲಿ ಆಯೋಜನೆ ಆಗಿದ್ದರೆ ಚೆನ್ನಾಗ್ತಿತ್ತು ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ತಮ್ಮ ಅನಿಸಿಕೆನೋ ಗೊತ್ತಿಲ್ಲ. ಓಕೆ, ಸೊ ಈಗ ಪುಸ್ತಕದ ವಿಚಾರಕ್ಕೆ ಬರೋಣ. ಈ ಪುಸ್ತಕದ ಅರ್ಧ ಅನುವಾದಕ ನಾನು, ಅರ್ಧ ಅನುವಾದಕ ಮನೋಜ್ ಅವರು. ಮನೋಜ್ ಅವರು ಈಗ ತಾನೇ ಬಂದು ನಮ್ಮನ್ನು ಸೇರಿಕೊಂಡಿದ್ದಾರೆ. ಸ್ವಾಗತ ನಿಮಗೆ ನನ್ನ ವೈಯಕ್ತಿಕ ನೆಲೆಯಿಂದ. ಸೊ ಆರ್ನಿಶಿ ಪ್ರಕಾಶನದ ಅಕ್ಷತಾ ಮೇಡಮ್ ಅವರು ಇದನ್ನು ನನಗೆ ಭಾಷಾಂತರ ಮಾಡಿಕೊಡಬೇಕು ಅಂತ ಕೇಳಿದರು. ನನಗೆ ಈ ಪುಸ್ತಕದ ಮಹತ್ವವನ್ನು ಅರಿತುಕೊಂಡು ನಾನು ಒಪ್ಪಿಕೊಂಡೆ ಅಂತ ಅಲ್ಲ, ನನಗೆ ಯಾರಾದರೂ ಕೇಳಿದ್ರೆ ಇಲ್ಲ ಅಂತ ಹೇಳಿಕೆ ಭಾಳ ಮುಜುಗರಾಗುವಂಥ ಒಂದು ಕ್ಯಾಟಗರಿಗೆ ಸೇರಿದ ಕಾರಣ ನಾನು. ಏನೋ ಅವ್ರು ನನ್ನನ್ನು ತುಂಬ ಪೀಡಿಸಲಿಕ್ಕಿಲ್ಲ, ಒಂದು ನಾನು ಸುಮ್ಮನೆ ಒಂದು 10 ತಿಂಗಳು ಸುಮ್ಮನೆ ಇದ್ದರೆ ಅವ್ರು ನನ್ನ ಬಿಟ್ಟು ಬಿಡ್ತಾರೆ ಅಂತ ಹೇಳಿಬಿಟ್ಟು ಆಯಿತು ಮಾಡಿಕೊಡ್ತೇನೆ ಅಂತ ಸುಮ್ಮನೆ ಆದೆ. ಅವರು ನನ್ನನ್ನು ಬಿಟ್ಟಿಲ್ಲ, ನಕ್ಷತ್ರಿಕ ಮತ್ತೆ ಕಾಡಿದರು, ಕಾಡಿ ನನ್ನಿಂದ ಅನುವಾದಿಸಿಕೊಂಡರು. ಅದು ಕೂಡ ನನ್ನ ಅರ್ಧ ಅನುವಾದವನ್ನು, ಮೊದಲ 9 ಚಾಪ್ಟರ್ಸ್ಗಳನ್ನು ಅಥವಾ ಮೊದಲ ಭಾಗವನ್ನು ನಾನು ಅನುವಾದಿಸಿದ್ದೇನೆ, 2ನೇ ಭಾಗವನ್ನು ಮನೋಜ್ ಅವರು ಅನುವಾದಿಸಿದ್ದಾರೆ. ಭಾಳ ತಡ ಮಾಡಿ ಈ ಕೆಲಸ ಮಾಡಿದ್ದೇವೆ ನಾವು, ಅಟ್ಲೀಸ್ಟ್ ನನ್ನ ಕಡೆಯಿಂದ ತುಂಬ ತಡ ಆಗಿದೆ. ಎಲ್ಲಿ ತನಕ ತಡ ಆಗಿದೆ ಅಂತಂದರೆ, ಒಂದು ಹಂತದಲ್ಲಿ ಅಶತ್ ಅವರು ನನ್ನ ಹತ್ರ ಮಾತು ಬಿಟ್ಟಿದ್ದರು, ಆ ನಂತರ ಈ ಪುಸ್ತಕದ ಮಹತ್ವ ಅರಿತುಬಿಟ್ಟು ಕೊನೆಗೆ ಮಾತು ಪುನರಾರಂಭಿಸಿದರು. ಅವತ್ತು ಬಹುಶಃ ಅವರು 2ನೇ ಸರಿ ಫೋನ್ ಮಾಡಿದಾಗ ನಾನು ಒಮ್ಮೆಲೆ ಅವರ ಫೋನ್ ತಗೊಂಡದಾಗಲಿ, ಯಾಕಂದರೆ ಅದನ್ನು ಕೋಪ ಮಾಡಿಕೊಂಡಿದ್ರಲ್ಲ ಅಂತ ನನಗೆ ಭಾಳ ಬೇಸರ ಆಗಿತ್ತು. ಏನಿದೆ ಇದು ಅನುವಾದದ ಬಗ್ಗೆ, ನಾವು ಅನುವಾದಕ ಅನುಭವ ಅಂತ ನನಗೇನಿಲ್ಲ, ನಾನು ಮೊದಲನೇ ಅನುವಾದ ನನ್ನದು, ಅದಕ್ಕೆ ಅದರ ಬಗ್ಗೆ ನಾನೇನು ಮಾತಾಡೋದಿಲ್ಲ. ನಾನು ಈ ಪುಸ್ತಕದಲ್ಲಿ ಏನಿದೆ ಅನ್ನೋ ವಿಚಾರವನ್ನು ತಮ್ಮ ಮುಂದೆ ಒಂದು 3-4 ಅಂಶಗಳನ್ನು ತೆರೆದಿಡುವ ಮೂಲಕ ಹೇಳ್ತೇನೆ. ಅದರ ನಂತರ ಈ ಗೋಡ್ಸೆ ಮನಸ್ಥಿತಿ ಅಂತ ಏನನ್ನು ನಾವು ಕರಿತೇವೆ ಅನ್ನುವಂಥ ವಿಚಾರ ಹೇಳ್ತೇನೆ, ಮತ್ತು ಆ ನಂತರ ಗೋಡ್ಸೆ ಮನಸ್ಥಿತಿಯನ್ನು ನಾವು ಹೇಗೆ ಎದುರಿಸಬೇಕು ಅನ್ನೋ ವಿಚಾರಕ್ಕೆ ಬರ್ತೇನೆ. ಪುಸ್ತಕದಲ್ಲಿ ಏನಿದೆ, ಒಂದು ಅರ್ಥದಲ್ಲಿ ಈ ಪುಸ್ತಕದಲ್ಲಿ ಇರುವಂಥದ್ದು ನಾವು ಈ ತನಕ ಏನೇನು ನಮಗೆ ಗೊತ್ತಿದೆ ಗಾಂಧೀಜಿಯವರ ವಿಚಾರವಾಗಿ, ಗಾಂಧೀಜಿ ಹಂತಕನ ವಿಚಾರವಾಗಿ ಏನೇನು ಗೊತ್ತಿದೆ ಅದನ್ನೇ ಅವರು ಹೇಳಿದ್ದು, ವಿಶೇಷವಾಗಿ ಏನಿಲ್ಲ. ಆದರೆ ಈ ಪುಸ್ತಕದ ವಿಶೇಷತೆ ಏನು ಅಂತಂದರೆ, ನಮಗೆ ಗೊತ್ತಿರತಕ್ಕಂಥ ವಿಚಾರವನ್ನು ಆಧಾರ ಸಮೇತ ಒಬ್ಬ
ಅವರು ಪತ್ರಕರ್ತ, ಅವರು ಅವರ ಒಬ್ಬ ಅಕಾಡೆಮಿಷಿಯನ್ ಅಲ್ಲ, ಆದರೂ ಕೂಡ ಅವರೊಬ್ಬ ಅಕಾಡೆಮಿಷಿಯನ್ನ ನೆಲೆಯಲ್ಲಿ ನಿಂತು ಯೋಚಿಸಿ, ಒಬ್ಬ ಸಂಶೋಧಕನ ನೆಲೆಯಲ್ಲಿ ನಿಂತು ಯೋಚಿಸಿ, ತಾನು ಏನು ಹೇಳ್ತೇನೆ ಅದಕ್ಕೆಲ್ಲದಕ್ಕೂ ಕೂಡ ಆಧಾರವನ್ನು ಒದಗಿಸಿ, ನಿಮ್ಮ ಅಭಿಪ್ರಾಯ ಇದಿರ್ಬೋದು, ನಿಮ್ಮ ಅಭಿಪ್ರಾಯ ಇದಾಗಿದ್ದರೆ ಅದು ಅದರ ಬಗ್ಗೆ ನಿಮಗೆ ಸಂಶಯ ಬೇಡ, ನೋಡಿ ಇಲ್ಲಿ ಆಧಾರ ಇದೆ ಅಂತ ಕೆಲವು ವಿಚಾರಗಳನ್ನು ಮುಂದಿಟ್ಟಿದ್ದಾರೆ. ದಿನೇಶ್ ಗುಂಡೂರು ಅವರು ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಏನಂತ ಅಂದು ಅಂತಂದರೆ ಅವರಲ್ಲಿ ಅವರ ವಾದವನ್ನೇನು ಮುಂದಿಡುವುದಿಲ್ಲ, ಇದ್ದ ಸತ್ಯಗಳನ್ನು ಎಲ್ಲವನ್ನು ಸೇರಿಸಿಬಿಟ್ಟು, ನೋಡಿ ಗಾಂಧೀಜಿಯವರ ಕುರಿತಾದಂತಹ ಅಥವಾ ಅವರ ಹತ್ತಿಗೆ ಸಂಬಂಧಪಟ್ಟಂತಹ, ಗೋಡ್ಸಿಗೆ ಸಂಬಂಧಪಟ್ಟಂತಹ, ಆ ಕಾಲಕ್ಕೆ ಸಂಬಂಧಪಟ್ಟಂತಹ, ಈ ಶಕ್ತಿಗಳು ಎದ್ದು ನಿಂತಹ ಪರಿಸ್ಥಿತಿಗೆ ಸಂಬಂಧಪಟ್ಟಂತಹ ಸತ್ಯಗಳು ಇವುಗಳು ಅನ್ನುವುದನ್ನು ಅವರು ಬಹಳ ಮುತುವರ್ಜಿಯಿಂದ ಬಹಳ ಕಷ್ಟಪಟ್ಟು ದೇಶದ ಮೂಲೆ ಮೂಲೆಗೆ ಹೋಗಿ ಇನ್ನೂ ಬದುಕಿರತಕ್ಕಂತಹ ಗಾಂಧಿ ಗೋಡ್ಸೆ ಅನುಯಾಯಿಗಳನ್ನು ಮಾತಾಡಿಸಿ, ಅಥವಾ ಕಂಡವರನ್ನು, ಅನುಯಾಯಿಗಳನ್ನು ತಿಳಿಕಾಗೋದಿಲ್ಲ, ಈಗ ಯಾರು ಬದುಕಿರಲ್ಲ, ಅವರನ್ನು ಕಂಡವರನ್ನು ಮಾತಾಡಿಸಿ ಈ ಪುಸ್ತಕದಲ್ಲಿ ಅವರು ಆಧಾರ ಸಹಿತ ಕೆಲವು ಸತ್ಯಗಳನ್ನು ನಮ್ಮ ಮುಂದೆ ತೆರೆದಿರತಕ್ಕಂತಹ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಅವ್ರು ಹೇಳ್ತಕ್ಕಂಥ ಮೊದಲ ವಿಚಾರ, ಮುಖ್ಯ ವಿಚಾರ ಏನು ಅಂತಂದರೆ, ಗಾಂಧೀಜಿಯವರು ಕೊಲೆಯಾದ ನಂತರ, ಅವರ ಕೊಲೆಯಾದ ನಂತರ, ಗೋಡ್ಸೆ ಕೊಲೆ ಮಾಡಿದ ನಂತರ, ಆರ್ ಎಸ್ ಎಸ್ನವರು ನಮಗೂ ಗೋಡ್ಸೆಗೂ ಸಂಬಂಧ ಇಲ್ಲ ಅನ್ನುವಂಥ ಒಂದು ವಾದವನ್ನು ಮುಂದಿಟ್ಟರು. ಮುಂದಿಟ್ಟಿದ್ದು ಮಾತ್ರ ಅಲ್ಲ, ಅದನ್ನು ಬಹಳ ಸಮರ್ಥವಾಗಿ ಮಂಡಿಸಿ ದೇಶದ ಜನ ನಂಬುವ ಹಾಗೆ ಮಾಡಿದರು. ನಂಬದೇ ಹೋದವರಿಗೂ ಕೂಡ ಇರ್ಬೋದೋ ಇರಲಿಕ್ಕಿಲ್ವೋ, ಇರ್ಬೋದೋ ಇರಲಿಕ್ಕಿಲ್ವೋ ಅನ್ನುವಂಥ ಸಂಶಯ ಹುಟ್ಟುವ ಹಾಗೆ ಮಾಡಿದರು. ಎಲ್ಲಿಯ ತನಕ ಅಂತಂದರೆ, ಅದಕ್ಕೆ ಬೇಕು ಬೇಕಾದಂತಹ ಡಾಕ್ಯುಮೆಂಟ್ಸನ್ನು, ಅದಕ್ಕೆ ಬೇಕು ಬೇಕಾದಂತಹ ದಾಖಲೆಗಳನ್ನು ಅವರು ನಿರ್ಮಿಸ್ತಾ ಹೋದರು. ಅವರು ಸಿಸ್ಟಮೆಟಿಕ್ಕಾಗಿ ಕೆಲಸ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತು. ಅದನ್ನು 75 ವರ್ಷಗಳ ನಂತರ ಇವತ್ತು ಧೀರೇಂದ್ರ ಜಾ ಅವರು ಇಲ್ಲ, ಅವರು ಸೃಷ್ಟಿಸಿದಂತಹ ದಾಖಲೆಗಳು ನಕಲಿ, ಅಸಲಿಯಾದ ದಾಖಲೆಗಳು ಇಲ್ಲಿವೆ, ಮತ್ತು ಆರ್ ಎಸ್ ಎಸ್ಗೂ ಮತ್ತು ಗೋಡ್ಸೆಗೂ ಒಂದು ಸಂಬಂಧ ಇತ್ತು ಅನ್ನೋದನ್ನು ಬಹಳ ಸಮರ್ಥವಾಗಿ ನಮ್ಮ ಮುಂದೆ ಅವರು ಇಡ್ತಾರೆ. ಅದನ್ನು ಯಾವ ಯಾವ ಆಧಾರಗಳ ಮೇಲೆ ಅದನ್ನು ಹೇಳ್ತಾರೆ ಅಂತ ಹೇಳಲಿಕ್ಕೆ ನಾನು ಹೋಗೋದಿಲ್ಲ. ಆದರೆ ಒಂದು ಸಾಲು ಈ ಪುಸ್ತಕದಿಂದ ನಾನು ಓದ್ತೇನೆ. ಇದಕ್ಕೆ ಸಂಬಂಧಪಟ್ಟಾಗ ಅವರ ಕೊನೆಯ ಅಂದರೆ ಇದನ್ನೆಲ್ಲ ಈ ಆಧಾರಗಳನ್ನು ಮುಂದಿಡ್ತಾ 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 ಕೊನೆಗೆ ಅವರು ಒಂದು ಕನ್ಕ್ಲೂಷನ್ಗೆ ಬರ್ತಾರಲ್ಲ, ಹೌದು ಈ ಮನುಷ್ಯ, ಈ ವ್ಯಕ್ತಿ ಆರ್ ಎಸ್ ಎಸ್ಗೆ ಆರ್ ಎಸ್ ಎಸ್ಅನ್ನು ಎಂದೂ ಬಿಟ್ಟಿರಲಿಲ್ಲ. ಆರ್ ಎಸ್ ಎಸ್ನವರು ಏನು ಹೇಳ್ತಿದ್ರು ಅಂತಂದರೆ ನಮಗೂ ಅವನಿಗೆ ಸಂಬಂಧ ಇಲ್ಲ ಅಂತ. ಇಲ್ಲ, ಆರ್ ಎಸ್ ಎಸ್ಗೂ ಆ ವ್ಯಕ್ತಿಗೂ ಸಂಬಂಧ ಇತ್ತು ಅನ್ನೋದನ್ನು ಅವರು ಸಾಧಿಸ್ತಾ ಕೊನೆಗೆ ಹೇಳ್ತಾರೆ, ಗಲ್ಲಿಗೆ ಹಾಕುವ ಸಂದರ್ಭದಲ್ಲಿ ಗೋಡ್ಸೆ ಆರ್ ಎಸ್ ಎಸ್ ಗೀತೆಯನ್ನು ಪಠಿಸಿದ್ದು, ಆತ ಈಗಲೂ ಆರ್ ಎಸ್ ಎಸ್ನ ಸಕ್ರಿಯ ಸದಸ್ಯನೇ ಆಗಿದ್ದ ಎನ್ನುವುದನ್ನು ತೋರಿಸುತ್ತೆ. ಯಾಕಂದರೆ ಅಲ್ಲಿ ಮೆಂಬರ್ಶಿಪ್ ಅಂತ ಇಲ್ಲ, ಆ ಸಂಸ್ಥೆ ಒಬ್ಬನನ್ನು ಬಿಡುವುದಂತೆ ಇಲ್ಲ, ಬಿಟ್ಟರೆ ವ್ಯಕ್ತಿ ಬಿಡಬೇಕು. ಅವ ಬಿಟ್ಟಿದ್ದಿದ್ರೆ ಅವ ಗಲ್ಲಿಗಿರುವ ಮೊದಲು, ಕೆಲವೇ ಕ್ಷಣಕ್ಕೆ ಮೊದಲು ಆ ಗೀತೆಯನ್ನು ಪಠಿಸ್ತಿರಲಿಲ್ಲ. ಅವನ ಲಾಯಲ್ಟಿ ಏನಿದ್ದರೂ ಕೂಡ ಅವನಿಗೂ ಕೂಡ ಆರ್ ಎಸ್ ಎಸ್ಗೆ ಇತ್ತು ಅನ್ನುವಂಥದ್ದನ್ನು. ಗಾಂಧಿ ಹತ್ಯೆಯನ್ನು ತನ್ನೊಂದಿಗೆ ತಳುಕು ಹಾಕಿಕೊಳ್ಳಬಹುದು ಎಂಬ ಆರ್ ಎಸ್ ಎಸ್ ಪ್ರಯತ್ನಕ್ಕೆ ತದ್ವಿರುದ್ಧವಾಗಿ, ಅಂದರೆ ಒಂದು ಕಡೆಯಿಂದ ಈ ಗೋಡ್ಸೆಯ ವ್ಯಕ್ತಿತ್ವದ ಬಗ್ಗೆ, ಅವನ ಸೈಕಾಲಜಿಯ ಬಗ್ಗೆ ಶ್ರೀಧರಮೂರ್ತಿಯವರು ಮತ್ತೆ ಹೇಳ್ತಾರೆ ಅಂತ ನಾನು ಭಾವಿಸ್ತೇನೆ. ಬಹಳ ವಿಶಿಷ್ಟವಾದಂತಹ ಮತ್ತು ಬಹಳ ಸಂಕೀರ್ಣವಾದಂತಹ ಒಂದು ವ್ಯಕ್ತಿತ್ವ ಅದು. ಮತ್ತೆ ಅವ ಆ ವಿಚಾರವನ್ನು ಅವ ಎಷ್ಟರವರೆಗೆ ಬ್ರೈನ್ ವಾಶ್ ಆಗಿದ್ದ ಅಂತಂದರೆ, ಅದೊಂಥರ ಈ ಸೈಕಾಲಜಿಯ ಭಾಷೆಯಲ್ಲಿ ಡೆಲಿಷನ್ ಆಫ್ ಗ್ರ್ಯಾಂಡ್ಯೂರ್ ಆ್ಯಂಡ್ ಡೆಲಿಷನ್ ಆಫ್ ಪ್ರಾಸಿಕ್ಯೂಷನ್ ಅಂತಾರೆ. ಅಂದರೆ ಯಾರೋ ವೈರಿಗಳೆಲ್ಲ ನಮ್ಮನ್ನು ಆಕ್ರಮಿಸೇ ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಫೀಲಿಂಗ್. ಮತ್ತು ನಾವು ಒಂದು ಕಾಲದಲ್ಲಿ ನಮ್ಮದೊಂದು ವೈಭವಯುತವಾದಂತಹ ಒಂದು ದೇಶವಾಗಿತ್ತು, ಅದಕ್ಕೆ ನಾವು ಹಿಂದಿರುಗಬೇಕು ಅನ್ನುವಂಥ ಈ ಯೋಚನೆ ಇತ್ಯಾದಿಗಳಿರ್ತಾವಲ್ಲ, ಅದು ಅವನನ್ನು ಎಷ್ಟರ ಮಟ್ಟಿಗೆ ಅವತನನ್ನು ಆವರಿಸಿತ್ತು ಅಂತಂದರೆ, ಅವ ಏನು ಮಾಡಲಿಕ್ಕೂ ರೆಡಿ ಇದ್ದ. ದಿನೇಶ್ ಗುಂಡೂರವರು ಹೇಳಿದ ಹಾಗೆ ಅವನಿಗೆ ಯಾವುದರ ವಿಚಾರದಲ್ಲಿ ಬೇಸರ ಇರಲಿಲ್ಲ, ಅವನಿಗೆ ಬದುಕಬೇಕು ಅಂತಲೂ ಇರಲಿಲ್ಲ, ನನ್ನನ್ನು ಗಲ್ಲಿಗೆ ಏರಿಸಿ ಅಂತಲೇ ಅವ ಹೇಳಿದ್ದ. ಅವ ಎಲ್ಲೂ ಕೂಡ ಅವ ಅಷ್ಟು ವಾದ ಮಾಡಿದ್ದಲ್ಲ, ಅವ ವಾದ ಮಾಡಿದ್ದು ಯಾಕೆ ಅಂತಂದರೆ ನನ್ನನ್ನು ಗಲ್ಲಿನಿಂದ ಪಾರಾಗಬೇಕು, ತಾನು ಗಲ್ಲಿನಿಂದ ಪಾರಾಗಬೇಕು, ಕುಣಿಕೆಯಿಂದ ಪಾರಾಗಬೇಕು ಅಂತ ಅಲ್ಲ. ಅವ ಯಾಕೆ ವಾದ ಮಾಡಿದ್ದು ಅಂತಂದರೆ, ಅದನ್ನು ಕೋರ್ಟ್ ಯಾಕೆ ಅನುವಾದಿಸಿತ್ತು ಆ ರೀತಿಯ ವಾದಕ್ಕೆ ಅಂತ, ಅದು ಒಂದು ಪ್ರಶ್ನೆ ಇದೆ, ಪ್ರಶ್ನೆ ಬೇರೆ. ಅವ ಅಷ್ಟು ವಾದ ಮಾಡಿದ್ದು ಯಾಕಂತಂದರೆ, ನನಗೆ ಗಾಂಧಿ ವಿಚಾರದಲ್ಲಿ ಹೇಳಲಿಕ್ಕೆ ಇದೆ, ಅದನ್ನೆಲ್ಲ ಹೇಳಲೇಬೇಕು ನಾನು, ಅದಕ್ಕೋಸ್ಕರ ನಾನು ವಾದ ಮಾಡ್ತೇನೆ. ಅವ ಕೊನೆಗೆ ಪ್ರಿವಿ ಕೌನ್ಸಿಲ್ಗೆ ಇದು ಅಪೀಲ್ ಆಗ್ತಾರೆ. ಆಗ ಇನ್ನೂ ಕೂಡ ಭಾರತ ರಿಪಬ್ಲಿಕ್ ಆಗಿರಲಿಲ್ಲ, ಸಂವಿಧಾನ ಬಂದಿರಲಿಲ್ಲ, ಬ್ರಿಟಿಷ್ ಅಧೀನದಲ್ಲೇ ಇತ್ತು ಒಂದು ಲೆಕ್ಕದಲ್ಲಿ.
ಅಲ್ಲಿ ಪ್ರಿವಿ ಕೌನ್ಸಿಲ್ ಅಲ್ಟಿಮೇಟ್ ಆಗಿ ಡಿಸೈಡ್ ಮಾಡಬೇಕಾಗಿತ್ತು. ಈಗ ರಾಷ್ಟ್ರಪತಿಗಳು, ಆಗ ರಾಷ್ಟ್ರಪತಿಗಳು ಇರಲಿಲ್ಲ. ಪ್ರಿವಿ ಕೌನ್ಸಿಲ್ ಡಿಸೈಡ್ ಮಾಡಬೇಕಾಗತ್ತೆ ಕೊನೆಗೆ ಅವರ ಗಲ್ಲಿಗೆ ಆಗ್ಬೇಕಾ ಬೇಡವಾ ಅನ್ನುವಂಥದ್ದನ್ನು. ಪ್ರಿವಿ ಕೌನ್ಸಿಲ್ಗೆ ಅವ ಎಪೀಲ್ ಹೋಗ್ತಾನೆ, ಅಲ್ಲೂ ಕೂಡ ಯಾಕೆ ಹೋಗ್ತಾನೆ ಅಂತಂದ್ರೆ ಈ ಪುಸ್ತಕದಲ್ಲಿ ಬರೆಯುವ ಪ್ರಕಾರ ಅವ ಯಾಕೆ ಹೋಗ್ತಾನೆ ಅಂತಂದ್ರೆ, ಅಲ್ಲಿ ಕೂಡ ಇಡೀ ಪ್ರಪಂಚದ ಎದುರು ನಾನು ನನ್ನ ಅಭಿಪ್ರಾಯ ಏನಿದೆ ಗಾಂಧಿಯ ವಿರುದ್ಧದ ನನ್ನ ಅಭಿಪ್ರಾಯ ಏನಿದೆ ಅದನ್ನು ನಾನು ಪ್ರಪಂಚಕ್ಕೆ ತಿಳಿಸಬೇಕು ಅಂತ. ಮತ್ತೆ ಆ ಅಭಿಪ್ರಾಯಗಳೆಲ್ಲ ಭ್ರಮೆಗಳು ಮತ್ತು ಆ ಅಭಿಪ್ರಾಯಗಳೆಲ್ಲ ಸುಳ್ಳುಗಳು ಅನ್ನೋದು ಅವನಿಗೆ ಸ್ವತಃ ಗೊತ್ತಿರಲಿಲ್ಲ. ಓಕೆ, ಸೊ ಇದು 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 ಗೋಡ್ಸೆಯ ವ್ಯಕ್ತಿ ಚಿತ್ರಣ. ಅಂತಹ ಗೋಡ್ಸೆ ಕೂಡ ಅವನಿಗೆ ಒಂದು ಹಂತದಲ್ಲಿ ಆ ಜೈಲಿನೊಳಗೆ ನನ್ನನ್ನು ಇವರು ಏಕಾಂಗಿಗಳನ್ನಾಗಿ ಮಾಡಿಬಿಟ್ರು, ಯಾರ್ಯಾರು ಅವರನ್ನು ಪ್ರಚೋದಿಸಿದರು, ಯಾರ್ಯಾರು ಅವನ ಮನಸ್ಸನ್ನು ಸಿದ್ಧಪಡಿಸಿದರು, ಅವರು ಯಾರಿಗೂ ಕೂಡ ಯಾರು ಕೂಡ ಅವನನ್ನು ಬಿಟ್ಟುಬಿಡ್ತಾರೆ. ಎಲ್ಲರೂ ಕೂಡ ನಮಗೂ ಅವನಿಗೂ ಸಂಬಂಧ ಇಲ್ಲ, ನನಗೂ ಅವ್ರ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲರೂ ನಡ್ಕೊಳ್ತಾರೆ, ಇನ್ಕ್ಲೂಡಿಂಗ್ ಸಾವರ್ಕರ್. ಸಾವರ್ಕರ್ ಕೊನೆಗೆ ನನ್ನ ಮೈ ಮುಟ್ಟಿ ನನಗೊಂದು ಭರವಸೆ ಮಾತು ಹೇಳ್ತಾನೆ ಅನ್ನುವ ರೀತಿಯ ಒಂದು ಅಪೇಕ್ಷೆ ಇತ್ತಂತೆ ಅವನಿಗೆ. ಅದನ್ನು ಕೂಡ ಅವರು ಮಾಡಿಲ್ಲ, ಅವರು ಮುಖ ತಿರುಗಿಸ್ತಾರೆ ಅಂತ ಪುಸ್ತಕದಲ್ಲಿದೆ. ಆದ ಕಾರಣ ಅಲ್ಲಿ ಗೋಡ್ಸೆ ಅವನಿಗೆ ಗೊತ್ತಿದೆ ಆರ್ ಎಸ್ ಎಸ್ ನನ್ನಿಂದ ದೂರ ನನ್ನ ಹೆಸರನ್ನು ಮತ್ತು ಅವರ ಜೊತೆಗೆ ಬೆರೆಸಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಅವನಿಗೆ ಗೊತ್ತಿದ್ದರೂ ಕೂಡ ಅಲ್ಲಿ ಬಹುಶಃ ಅವ ಒಂದು ಈ ಸಾಯೋ ಕಾಲಕ್ಕೆ ಜನ ಒಂದು ಸತ್ಯವನ್ನು ಹೇಳ್ತಾರಂತಲ್ಲ, ಅದೇ ರೀತಿ ಗೋಡ್ಸೆ ಗಲ್ಲಿಗೆ ಇರುವ ಕೆಲವೇ ಕೆಲವು ಕ್ಷಣಗಳಿಗೆ ಮೊದಲು ನಮಸ್ತೆ ಸದಾ ವತ್ಸಲೆ ಅಂತ ಆರ್ ಎಸ್ ಎಸ್ನ ಗೀತೆಯನ್ನು ಪಠಿಸ್ತಾನೆ. ಆ ಧೀರೇಂದ್ರ ಜಾ ಅವರ ಪ್ರಕಾರ ಇದು ಇದಕ್ಕಿಂತ ಹೆಚ್ಚಿನ ಸಾಕ್ಷಿಯನ್ನು ಬೇಕಾಗಿಲ್ಲ ಆರ್ ಎಸ್ ಎಸ್ನ ಮನೆ ಅಂತ ಇದು ಅವರು ಮಂಡಿಸುವಂಥ ಮೊದಲ ವಾದ. ಅದಕ್ಕೆ ಬೇಕಾದಷ್ಟು ಪದ ಪುರಾವೆಗಳನ್ನು ಕೊಡ್ತಾರೆ, ಭಾಳ ಸಮಗ್ರವಾದಂಥ ಪದ ಪುರಾವೆಗಳನ್ನು ಕೊಡ್ತಾರೆ. ಆನಂತರ ಇನ್ನೊಂದು ವಾದ ಈ ಪುಸ್ತಕದಲ್ಲಿ ಏನನ್ನು ಮಂಡಿಸ್ತಾರೆ ಅಂತಂದರೆ, ಗೋಡ್ಸೆ ಮತ್ತು ನಾರಾಯಣ ಆಪ್ಟೆ ಅನ್ನುವಂಥ ಇಬ್ಬರಿಗೆ ಗಲ್ಲಾಗುತ್ತೆ, ಉಳಿದ 9 ಜನರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಸಂಖ್ಯೆ ಸರಿ ಇರ್ಬೋದು ಬಯಸ್ತಾರೆ 9 ಮಂದಿಗೆ. ಆದರೆ ಸಾವರ್ಕರ್ಗೆ ಮಾತ್ರ ಖುಲಾಸೆ ಆಗುತ್ತೆ. ಈ ಪುಸ್ತಕದಲ್ಲಿ ಸಾವರ್ಕರ್ಗೆ ಖುಲಾಸೆ ಆದದನ್ನು ಆಧಾರ ಸಹಿತವಾಗಿ ಧೀರೇಂದ್ರ ಜಯ ಅವರು ಪ್ರಶ್ನಿಸ್ತಾರೆ. ಇದು ಸರಿಯಾದಂತಹ ನಿರ್ಧಾರ ಅಲ್ಲ ಅಂತ ಅವರ ಪ್ರಕಾರ ಈ ಇಡೀ ಇದೊಂದು ಸಂಚು. ಈ ಸಂಚಿನಲ್ಲಿ ಭಾಗಿಯಾದ ಎಲ್ಲರಿಗೂ ಶಿಕ್ಷೆ ಆಗಬೇಕಿತ್ತು, ಆದ ಕಾರಣ ಇವರನ್ನು ಖುಲಾಸೆ ಮಾಡಿದ್ದಿದೆಯಲ್ಲ ಆ ಖುಲಾಸೆಯನ್ನು ಪ್ರಶ್ನಿಸ್ತಾ ಹೋಗ್ತಾರೆ. ಇದು ಎರಡನೆಯದ್ದು. ಮೂರನೆಯದ್ದು ಧೀರೇಂದ್ರ ಜಾ ಅವರು ಇಲ್ಲಿ ಏನು ಹೇಳ್ತಾ ಇರೋದು ಅಂತಂದರೆ, ಇದು ಒಬ್ಬ ಕೊನೆಗೂ ಇವತ್ತಿಗೂ ಕೂಡ ಈ ದೇಶ ನಂಬಿದ್ದುವೇನು ಅಂತಂತಂದರೆ, ಗೋಡ್ಸೆ ಕೊಲೆ ಮಾಡಿದ ಅಂತ. ಇದು ಗೋಡ್ಸೆ ಮಾಡಿದಂತಹ ಕೊಲೆ ಅಲ್ಲ, ಇದು ಒಂದು ವ್ಯವಸ್ಥಿತ ಸಂಚಿನ ಭಾಗ. ಈ ವ್ಯವಸ್ಥಿತ ಸಂಚಿನ ಹಿಂದೆ ಯಾವ್ಯಾವ ಶಕ್ತಿಗಳಿದ್ದಾವೆ ಮತ್ತು ಅವು ಯಾಕೆ ಇದ್ದಾವೆ ಅನ್ನುವಂಥ ಸತ್ಯವನ್ನು ಇನ್ನೂ ಈ ದೇಶ ತಿಳಿದಿಲ್ಲ. ಈ ದೇಶಕ್ಕೆ ತಿಳಿಸುವಂಥ ಪ್ರಯತ್ನ ಕಳೆದ 75 ವರ್ಷಗಳಲ್ಲಿ ಆಗಾಗ ಆಗಿದ್ದರೂ ಕೂಡ ಅದು ಅರೆಮನಸ್ಸಿನ ಪ್ರಯತ್ನಗಳೇ ಹೊರತು ಪೂರ್ತಿಯಾಗಿ ಇರತಕ್ಕಂಥ ಎಲ್ಲ ದುಷ್ಟಶಕ್ತಿಗಳ ಅನಾವರಣವನ್ನು ಈ ದೇಶದ ಜನರ ಮುಂದೆ ತೆರೆದಿಡುವಂಥ ಕೆಲಸ ಆಗಿಲ್ಲ ಅನ್ನುವಂತಹ ನೋವನ್ನು ಕೂಡ ಈ ಪುಸ್ತಕ ದಾಖಲಿಸುತ್ತೆ. ಆ ಸಂಚಿನ ಮೂಲ ಕಾರಣ ಏನು, ಯಾಕೆ ಗಾಂಧೀಜಿಯ ಬಗ್ಗೆ ಅವರಿಗೆ ಅಷ್ಟೊಂದು ದ್ವೇಷ, ಗಾಂಧೀಜಿಯನ್ನು ಅವರು ಯಾಕೆ ಕೊಲ್ಲಬೇಕಿತ್ತು ಅನ್ನೋದರ ವಿಚಾರವಾಗಿ, ನಾವು ಹಾಗಂತೆ ಹೀಗಂತೆ ಅಂತ ಒಪ್ತೇವೆ ಹೊರತು ಅಫಿಷಿಯಲ್ ಆಗಿ ದಿಸ್ ಈಸ್ ದ ರೀಸನ್ ಅನ್ನೋದಿದೆಯಲ್ಲ, ಅದನ್ನು ತುಣುಕುಗಳಾಗಿ ಅಲ್ಲಿಂದ ಪಟೇಲರು ಒಂದು ಪತ್ರ ಬರೆದರು, ರಾಜೇಂದ್ರ ಪ್ರಸಾದ್ ಒಂದು ಪತ್ರ ಬರೆದು ಅವರು ಹಾಗೆ ಹೇಳಿದರು ಇವರು ಹೀಗೆ ಹೇಳಿದರು ಅನ್ನೋದರ ಬದಲಿಗೆ ಇದು ಅಫಿಷಿಯಲ್ ಆಗಿ ಇದು ಈ ಸಂಚು ಇದು, ಈ ಸಂಚಿನ ಇರತಕ್ಕಂತಹ ಹೊಂಚು ಇದು, ಈ ಹೊಂಚಿನ ಹಿಂದಿರತಕ್ಕಂತಹ ಯೋಚನೆ ಇದು ಅನ್ನುವ ರೀತಿಯಲ್ಲಿ ಈ ದೇಶ ಇನ್ನೂ ತಿಳ್ಕೊಂಡಿಲ್ಲ, ಆ ಪ್ರಯತ್ನ ಇನ್ನೂ ಆಗಬೇಕು ಅನ್ನುವಂತಹ ವಾದವನ್ನು ಧೀರೇಂದ್ರ ಜಾ ಅವರು ಮುಂದಿಡ್ತಾರೆ. ಇವಿಷ್ಟು ಈ ಪುಸ್ತಕದಲ್ಲಿ ನಾವು ನೇರವಾಗಿ ಎತ್ತಿ ತೆಗಿಬೋದಂಥ ಕಣ್ಣಿಗೆ ಕಾಣಿಸುವಂಥ ಚಿತ್ರಣ. ಇದರ ಆ ಕಡೆಗೆ ಈ ಪುಸ್ತಕದ ಈ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳ್ತೇವಲ್ಲ, ಹಾಗೆ ನಾವು ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಮಾಡಿದಾಗ ಆಗ ನಮಗೆ ಗೋಚರ ಆಗೋದು ಈ ಗೋಡ್ಸೆ ಮನಸ್ಥಿತಿ ಅನ್ನೋದು ಆ ಕಾಲಕ್ಕೆ ಹೇಗೆ ಬೆಳೆಯಿತು ಅಂತಕ್ಕಂಥ ಸತ್ಯ. ಓಕೆ, ಹೇಗೆ ಒಬ್ಬ ಗೋಡ್ಸೆ ರೂಪುಗೊಂಡ, ಗೋಡ್ಸೆ ಇಲ್ಲಿ ನಿಮಿತ್ತ ಮಾತ್ರ. ಓಕೆ, ನಿಮಿತ್ತ ಮಾತ್ರವಾಗಿ ಆದರೂ ಒಬ್ಬ ಗೋಡ್ಸೆ ಬೇಕಲ್ಲ ಇದನ್ನು ಮಾಡಲಿಕ್ಕೆ. ಈ ಗೋಡ್ಸೆಯ ಮನಸ್ಥಿತಿ ಯಾವ ಮನಸ್ಥಿತಿಯ ಬಗ್ಗೆ ನಮಗೆ ಇವತ್ತು ಯಾವ ಗೋಡ್ಸೆಯ ಮನಸ್ಥಿತಿಯ ಬಗ್ಗೆ ನಮಗೆ ಇವತ್ತು ಆತಂಕ ಇದೆಯೋ, ಯಾವ ಗೋಡ್ಸೆ ಮನಸ್ಥಿತಿಯನ್ನು ನಾವು ಇವತ್ತು ಫೈಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೇವೋ, ಆ ಗೋಡ್ಸೆ ಮನಸ್ಥಿತಿ ಈ ದೇಶದಲ್ಲಿ ಏನು ಸೀತಾಲಕ್ಷ್ಮಿ ಅವರು ಹೇಳಿದರು, ದೇಶ ರಾಜಕಾರಣದ ಜನಕ ಅಂತ. ಆ ದೇಶದ ರಾಜಕಾರಣ ಈ ದೇಶದಲ್ಲಿ ಹುಟ್ಟಿದ್ದು ಹೇಗೆ ಅನ್ನುವಂತಹ ಕತೆ, ಅದನ್ನು ನೀವು ಒಮ್ಮಿಂದೊಮ್ಮೆಲೆ ಗ್ರಹಿಸಲಿಕ್ಕಾಗೋದಿಲ್ಲ. ಆದರೆ ನೀವು ಆ ಪುಸ್ತಕದ
ಅಲ್ಲಿ ಇರತಕ್ಕಂಥ ಅಂಶಗಳನ್ನು ಓದ್ತಾ ಓದ್ತಾ ಹೋದಾಗೆ ನಿಮಗೊಂದು ಚಿತ್ರಣ ಅನಾವರಣ ಆಗುತ್ತೆ. ಈ ಚಿತ್ರಣ ಏನು ಅಂತ ನಮಗೆ ಗೊತ್ತಾಗಬೇಕಾದ್ರೆ ನಾವು ಸ್ವಲ್ಪ ಚರಿತ್ರೆಯಲ್ಲಿ ಹಿಂದಕ್ಕೆ ಹೋಗಬೇಕು. ಸ್ವಾತಂತ್ರ್ಯ ಸಂಗ್ರಾಮದ ಸಮಯವನ್ನು ನಾವು ಊಹಿಸ್ಕೋಬೇಕು. ನಮ್ಮ ಇಡೀ ದುರಂತ ಏನು ಅಂತಂದರೆ, ನಾವು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಕಥೆಯನ್ನು ಎಲ್ಲೂ ಕೂಡ ಸರಿಯಾಗಿ ದಾಖಲಿಸೋದೂ ಇಲ್ಲ, ನಾವು ಸರಿಯಾಗಿ ನಮ್ಮ ಮಕ್ಕಳಿಗೂ ಹೇಳುವುದೂ ಇಲ್ಲ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎರಡು ಎಳೆಗಳಿರ್ತವೆ. ಓಕೆ, ಒಂದು ಸ್ವಾತಂತ್ರ್ಯ ಸಂಗ್ರಾಮ ಮುಖ್ಯವಾಹಿನಿ ಸ್ವಾತಂತ್ರ್ಯ ಸಂಗ್ರಾಮ ಏನು ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ನಡೆಯುತ್ತೆ, ಆ ಸ್ವಾತಂತ್ರ್ಯ ಸಂಗ್ರಾಮ ಇದರ ಉದ್ದೇಶ ಏನಿತ್ತು ಅಂತಂದರೆ, ಬ್ರಿಟಿಷರಿಂದ ಈ ದೇಶವನ್ನು ಸ್ವಾತಂತ್ರ್ಯಗೊಳಿಸುವುದು ಮತ್ತು ಈ ದೇಶವನ್ನು ಭವಿಷ್ಯದತ್ತ ತೆಗೆದುಕೊಂಡು ಹೋಗುವುದು. ಒಂದು ಸಂವಿಧಾನದ ಮೂಲಕ ಒಂದು ಒಂದು ಸಮಾನತೆ ಇರುವಂಥ ಸಮಾಜವಾಗಿ, ಒಂದು ಸಹಬಾಳ್ವೆ ಇರತಕ್ಕಂಥ ಒಂದು ಸಮಾಜವಾಗಿ, ಒಂದು ವಿಚಾರ ಪ್ರಚೋದಕವಾದ ವೈಚಾರಿಕವಾದಂಥ ಒಂದು ಸಮಾಜವಾಗಿ ಈ ಸಮಾಜವನ್ನು ಕಟ್ಟುವಂಥ ಒಂದು ಉದಾತ್ತ ಆಶಯದೊಂದಿಗೆ, ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಈ ದೇಶದಲ್ಲಿರತಕ್ಕಂಥ ಅಂದಿಗೆ ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಡ್ತಿದ್ದರು, ಎಲ್ಲ ಜನ ಸಮುದಾಯದ ಎಲ್ಲ ವರ್ಗಗಳ ಎಲ್ಲ ರಿಲಿಜನ್ ಅಥವಾ ಧರ್ಮಗಳಿಗೆ ಸಂಬಂಧಪಟ್ಟ ಎಲ್ಲರಿಗೂ ಸೇರಿದದ್ದು ಈ ದೇಶ ಅನ್ನುವ ರೀತಿಯಲ್ಲಿ ನಾವು ದೇಶವನ್ನು ಕಟ್ಟಬೇಕು. ಇದು ಒಂದು ಎಳೆಯಲ್ಲಿ ಇಡೀ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ಅದರ ಜೊತೆಗೆ ಅಲ್ಲಿ ಇನ್ನೊಂದು ಎಳೆ ಇತ್ತು. ಅವರು ಕೂಡ ಈಗ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರಲ್ಲ, ಅದು ಅವರು ಹೇಳಿದ್ದು ಬಹಳ ಒಂದು ಅರ್ಥದಲ್ಲಿ ಸ್ವಲ್ಪ ವಿವಾದಾತ್ಮಕವಾದಂಥ ವಿಷಯ. ಸಾವರ್ಕರ್ ಅವರನ್ನು ನಾವು ರಾಷ್ಟ್ರವಾದಿ ಅಂತ ಕರಿಬೋದಾ, ಸ್ವಾತಂತ್ರ್ಯ ಹೋರಾಟಗಾರ ಅಂತ ಕರಿಬೋದಾ ಅಂತ, ಇದರ ಬಗ್ಗೆ ಕೂಡ ಈ ಪುಸ್ತಕದಲ್ಲಿ ಭಾಳಷ್ಟು ವಿಚಾರಗಳಿದ್ದಾವೆ. ಅದನ್ನು ಅವರು ದಿನೇಶ್ ಗುಂಡೂರಾವ್ ಅದನ್ನು ಪ್ರಸ್ತಾಪಿಸಿದ ಕಾರಣ ಈ ಚರ್ಚೆಗೆ ಅನುಗುಣವಾಗಿ ನಾನು ಒಂದು ಅಂಶವನ್ನು ಓದಿ ಮತ್ತೆ ಈ ವಿಚಾರಕ್ಕೆ ಬರ್ತೇನೆ. ಎರಡನೇ ಎಳೆ ಏನು ಅಂತ ಹೇಳಲಿಕ್ಕೆ, ಸಾವರ್ಕರ್ ಅವರು ಸ್ವಾತಂತ್ರ್ಯ ಸಂಗ್ರಾಮದ ಸೇನಾನಿ ಆಗಿದ್ದರು, ಅವರು ಸ್ವಾತಂತ್ರ್ಯ ವೀರ ಆಗಿದ್ದರು ಅಥವಾ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರು ಭಾಗಿಯಾಗಿದ್ದರು ಅಂತ ಅಂದಾಗ, ಎಲ್ಲರೂ ಕೂಡ ಒಂದು ಅರ್ಥದಲ್ಲಿ ಗಾಂಧಿವಾದಿಗಳು ಕೂಡ ಏನಪ್ಪ ಇದು ಯಾವ ನಿಲುವು ತೆಗೊಳ್ಳುವುದು ಅನ್ನುವಂಥ ಒಂದು ದ್ವಂದ್ವದಲ್ಲಿ ಬೀಳ್ತಾರೆ. ನಾನು ಇದೆಷ್ಟೋ ಟಿ ವಿ ಚರ್ಚೆಗಳಲ್ಲಿ ನೋಡಿದ್ದೇನೆ. ಅದಕ್ಕೆ ಒಂದು ಉತ್ತರ ಈ ಪುಸ್ತಕದಲ್ಲಿದೆ. ಅವರು ಬರೀತಾರೆ, ವೀರೇಂದ್ರ ಜಾ ಅವರು ಬರೀತಾರೆ, ಸಾವರ್ಕರ್ ಅವರ ಅಭಿಮಾನಿಗಳ ಪ್ರಕಾರ, ಅಂದರೆ ಸಾವರ್ಕರ್ ಅವರು ಸುಮಾರು 20 ವರ್ಷ 22 ವರ್ಷ ಸೆಲ್ವರ್ ಜೈಲಲ್ಲಿರ್ತಾರೆ. ಆನಂತರ ಅಲ್ಲಿ ಅವರು ಕ್ಷಮಾಪಣ ಅರ್ಜಿ ಬ್ರಿಟಿಷರಿಗೆ ಕೊಟ್ಟುಬಿಟ್ಟು ಅವರು ಜೈಲಿನಿಂದ ಬಿಡುಗಡೆ ಆಗ್ತಾರಲ್ಲ, ಆ ಜೈಲಿನಿಂದ ಕ್ಷಮಾಪಣ ಅರ್ಜಿ ಪಡೆದು ಬಿಡುಗಡೆ ಆಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವರ ಮೇಲೆ ಸಂಶಯ ಇದ್ದಾಗ, ಓಕೆ, ಅವರು ಯಾವ ರೀತಿಯಲ್ಲಿ ಅವರು ರಾಷ್ಟ್ರವಾದಿ ಆಗ್ತಾರೆ, ಅದಕ್ಕೆ ಹಿಂದೆ ಅವರು ರಾಷ್ಟ್ರ ಚಳವಳಿಯಲ್ಲಿ ಭಾಗವಹಿಸಿರ್ಬೋದು, ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿರ್ಬೋದು, ಆದರೆ ಇವತ್ತಿಗೆ ಅವರನ್ನು ನಾವು ಸ್ವಾತಂತ್ರ್ಯ ಚಳವಳಿಗಾರ ಅಂತ ಕರಿಬೋದಾ, ಸ್ವಾತಂತ್ರ್ಯ ವೀರ ಅಂತ ಕರಿಬೋದಾ ಅನ್ನುವಂಥ ಈ ಚರ್ಚೆ ಏನಿದೆ, ಆ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸಾವರ್ಕರ್ ಅವರ ಅಭಿಮಾನಿಗಳ ಪ್ರಕಾರ ಅವರು ಕ್ಷಮಾದಾನ ಅರ್ಜಿಗಳನ್ನು ಬರೆದದ್ದು ಒಂದು ತಂತ್ರದ ಭಾಗವಾಗಿತ್ತು. ಅವರ ಅನ್ವಯಿಗಳು ಏನು ಹೇಳ್ತಾರೆ ಅಂತಂದರೆ, ಹೌದು ಬರ್ತಿದ್ದಾರೆ, ಯಾಕೆ ಬರ್ತಿದ್ದಾರೆ ಅಂತಂದರೆ ಆ ಜೈಲಿನಿಂದ ಹೊರಗೆ ಬಂದು ಆನಂತರ ಬ್ರಿಟಿಷರ ವಿರುದ್ಧ ಹೋರಾಡುವ ತಂತ್ರದ ಭಾಗವಾಗಿ ಅವರು ಇದನ್ನು ಮಾಡಿದ್ದಾರೆ ಅಂತ. ಅದನ್ನು ಇವರು ಒಪ್ಪಿಕೊಳ್ತಾ ಇಲ್ಲ. ಯಾರು ಒಪ್ಪಿಕೊಳ್ತಾ ಇಲ್ಲ? ಧೀರೇಂದ್ರ ಜಾ ಒಪ್ಪಿಕೊಳ್ತಿದ್ದಾರೆ, ಒಪ್ಪಿಕೊಳ್ತಾ ಇಲ್ಲ. ತಂತ್ರದ ಭಾಗವಾಗಿತ್ತು ಮತ್ತು ಜೈಲಿನಿಂದ ಬಿಡುಗಡೆ ಹೊಂದಿ ಸಾಮ್ರಾಜ್ಯಶಾಹಿ ಶಕ್ತಿಗಳ ವಿರುದ್ಧ ಹೋರಾಡುವುದು ಅವರ ಉದ್ದೇಶವಾಗಿತ್ತು. ಇದು ಸಾವರ್ಕರ್ ಅನುಯಾಯಿಗಳ ಪ್ರಕಾರ. ಇದಕ್ಕೆ ಜಾ ಅವರು ಕೊಡುವಂತಹ ವಿಶ್ಲೇಷಣೆ ಏನು ಅಂತಂದರೆ, ತಂತ್ರಗಾರಿಕೆ ಮಾಡುವುದು ಅಂದರೆ ಸ್ಟ್ರಾಟಜಿ ಮಾಡುವುದು, ಓಕೆ, ಮಾಡುವುದು ಸಾವರ್ಕರ್ ಅವರ ವ್ಯಕ್ತಿತ್ವದ ಭಾಗ ಅಂತ ಒಪ್ಪಿಕೊಂಡರೂ ಒಂದು ವಿಷಯವನ್ನು ಗಮನಿಸಬೇಕಾಗುತ್ತದೆ. ಏನದು ವಿಷಯ? ಅವರು ಜೈಲಿನಿಂದ ಹೊರಬಂದ ನಂತರ ಎಂದೂ ಸ್ವಾತಂತ್ರ್ಯ ಸಂಗ್ರಾಮದ ಹತ್ತಿರ ಕೂಡ ಸುಳಿದಿರಲಿಲ್ಲ. ಓಕೆ, ಅದು ಒಂದು, ಅದು ಓಕೆ, ದಟ್ ಫೈನ್. ಅವರು ತುಳಿದಿರಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅವರನ್ನು ನಾವು ಹಿಂದೆ ಮಾಡಿದ್ದೇನೆ ಇಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ. ಆದರೆ ಎರಡನೇ ಅಂಶ ಇದೆ ಅಲ್ಲ, ಅದು ಭಾಳ ಇಂಪಾರ್ಟೆಂಟ್. ಅವರ ಪ್ರಕಾರ ತುಳಿದಿರಲಿಲ್ಲ ಅಂತ ಒಂದು, ಅವರ ಪ್ರಕಾರ, ಯಾರ ಪ್ರಕಾರ? ಸಾವರ್ಕರ್ ಪ್ರಕಾರ ಬ್ರಿಟಿಷ್ ಆಡಳಿತ ಬಂದದ್ದು ದೇಶಕ್ಕೆ ಆಗಿರುವ ದೊಡ್ಡ ಉಳಿತು ಎಂದು. ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ನಡೆಯುತ್ತಿರತಕ್ಕಂಥ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಿಂದೂ ಯುವಕರು ಪಾಲ್ಗೊಳ್ಳಬಾರದಿತ್ತು ಅನ್ನುವುದು ಅವರ ನಿಲುವಾಗಿತ್ತು. ಇಲ್ಲಿ ನಮಗೆ ಇಲ್ಲಿ ಕಷ್ಟ ಆಗುತ್ತೆ ನಮಗೆ ಇಲ್ಲಿ. ಓಕೆ, ಈ ಯಾಕೆ ಈ ವಿವಾದ ಇದೆ ಅಂತಂದರೆ ಈ ಕಾರಣಕ್ಕೋಸ್ಕರ. ಇದನ್ನು ಇದಕ್ಕೆ ಬೇಕಾದಷ್ಟು ಪುರಾವೆಗಳನ್ನು ಕೊಡ್ತಾ ಹೋಗ್ತಾರೆ ಯಾರು, ನಮ್ಮ ಜಾ ಅವರು. ಈಗ ಮತ್ತೆ ನಾನು ಸ್ವಾತಂತ್ರ್ಯ ಸಂಗ್ರಾಮದ ವಿಚಾರಕ್ಕೆ ಬರ್ತೇನೆ. ನಾನು ಹೇಳಿದೆ, ಒಂದು ನಮ್ಮ ಮುಖ್ಯವಾಹಿನಿ ಸ್ವಾತಂತ್ರ್ಯ ಸಂಗ್ರಾಮದ ಉದ್ದೇಶ ಏನಾಗಿತ್ತು ಅಂತಂದರೆ ಈ ದೇಶವನ್ನು ಬ್ರಿಟಿಷರಿಂದ ಮುಕ್ತಿಗೊಳಿಸುವುದು ಮತ್ತು ದೇಶವನ್ನು ಪುರೋಗತಿಯತ್ತ ಮತ್ತು ಈ ದೇಶವನ್ನು ಎಲ್ಲರೂ ಕೂಡಿ ಬಾಳುವಂಥ ಒಂದು ದೇಶವನ್ನಾಗಿ ಕಟ್ಟುವಂಥ ಉದ್ದೇಶ ಇಟ್ಟುಕೊಂಡು ಆ ಚಳವಳಿ ನಡೆಯುತ್ತೆ. ಅದೇ ವೇಳೆಗೆ ಈ
ಗೋಡ್ಸೆವಾದಿಗಳ ಚಳವಳಿ ಏನಿದೆ ಆ ಚಳವಳಿ ಕೂಡ ಆರಂಭದಲ್ಲಿ ಅದು ಬ್ರಿಟಿಷರ ವಿರುದ್ಧ ಅಂತ ಕಂಡರೂ ಕೂಡ ಅವರ ನಿಜವಾದ ಉದ್ದೇಶ ಏನಿದ್ದದ್ದು ಅಂತಂದರೆ ಈ ದೇಶವನ್ನು ಮುಂದೆ ತಗೊಂಡು ಹೋಗಿ ಸಂವಿಧಾನದ ಮೂಲಕ ಈ ದೇಶದಲ್ಲಿ ಒಂದು ಸಮಾಜವನ್ನು ಕಟ್ಟುವಂತಹ ಒಂದು ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣುವಂತಹ ಒಂದು ಸಮಾಜವನ್ನು ಕಟ್ಟುವುದಾಗಿರಲಿಲ್ಲ. ಅದರ ಬದಲಿಗೆ ಈ ದೇಶವನ್ನು ಹಿಂದೆ ತಗೊಂಡು ಹೋಗಿ ಈ ದೇಶವನ್ನು ಮತ್ತೆ ಪುರೋಹಿತ ಶಾಹಿಗಳಿಗೆ ಒಪ್ಪಿಸುವಂತಹ ಉದ್ದೇಶ ಅವರಿಗಿರುತ್ತೆ. ಇಲ್ಲಿ ಪುರೋಹಿತ ಶಾಹಿ ಅಂತ ನಾನು ಹೇಳುವತ್ತಿಗೆ ಯಾರು ಕೂಡ ತಪ್ಪು ಬಯಸಬಾರದು. ಇದನ್ನು ಯಾವುದೇ ಜಾತಿ ಅಥವಾ ವರ್ಗ ಅಥವಾ ಒಂದು ಸಮೂಹಕ್ಕೆ ಸಂಬಂಧಪಟ್ಟಾಗಿ ಹೇಳುವುದಲ್ಲ, ಅದೊಂದು ಮನೋಸ್ಥಿತಿ. ಆ ಮನೋಸ್ಥಿತಿ ಏನು ಅನ್ನೋದು ಮುಂದೆ ಬರುತ್ತೆ. ಸೊ ಅಂತಹ ಮನೋಸ್ಥಿತಿ ಹತ್ರ ಅಂತ ಹಿಂದೆ ಈ ದೇಶವನ್ನು ಹಿಂದೆ ತಗೊಂಡು ಹೋಗಬೇಕು ಅನ್ನುವಂಥ ಉದ್ದೇಶ ಅವರಿಗಿತ್ತು. ಅವರಿಗೆ ಆ ಹಿಂದೆ ತಗೊಂಡು ಹೋಗಬೇಕು ಅನ್ನುವಂಥ ಉದ್ದೇಶಕ್ಕೆ ಅಂದರೆ ಈ ದೇಶವನ್ನು ಮುಂದೆ ತಗೊಂಡು ಹೋಗಿ ಇಲ್ಲಿ ಒಂದು ಸಂವಿಧಾನದ ಮೂಲಕ ಇಲ್ಲಿ ಒಂದು ಸಮಾನತೆ ಅನ್ನೋದು ಬಂದುಬಿಟ್ರೆ, ಎಲ್ಲ ಜಾತಿ ಎಲ್ಲ ವರ್ಗಗಳು ಸಮಾನ ಅಂತ ಬಂದುಬಿಟ್ರೆ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಈ ದೇಶದ ಆಡಳಿತ ಅಧಿಕಾರವನ್ನು ಎಲ್ಲರೂ ಅಂದರೆ ಹಿಂದೂಗಳು, ಮುಸ್ಲಿಮರು, ಆ ಜಾತಿಯವರು, ಈತೆಯವರು ಎಲ್ಲರೂ ಸೇರಿ ಪ್ರಜಾಸತ್ತಾತ್ಮಕವಾಗಿ ಅನುಭವಿಸುವುದು ಅನ್ನೋದಿದೆಲ್ಲ, ಅದನ್ನು ಅವರಿಗೆ ಒಪ್ಪಿಕೊಳ್ಳಲಿಕ್ಕೆ ಬಹಳ ಕಷ್ಟ ಆಗ್ತಿತ್ತು. ಓಕೆ, ಅದೆಲ್ಲ ಅವ್ರ ಉದ್ದೇಶ ಆಗಿದ್ದು. ಹಿಂದೆ ಪೇಶ್ವೆಗಳ ಕಾಲದಲ್ಲಿ ಒಂದು ವೈಭವಿತವಾದಂತಹ ಸಾಮ್ರಾಜ್ಯ ಇತ್ತು, ಅದು ಹಿಂದೂ ಸಾಮ್ರಾಜ್ಯ, ಅದಕ್ಕೆ ನಾವು ಮತ್ತೆ ಹಿಂದಿರುಗಬೇಕು ಅನ್ನುವಂತಹ ಉದ್ದೇಶ ಅವರಿಗಾಗಿತ್ತು. ಆ ಉದ್ದೇಶವನ್ನು ಈಡೇರಿಸಿಕೊಳ್ಳಿಕ್ಕೆ ದಿನೇಶ್ ಗುಂಡೂರಾವ್ ಅವರು ಹೇಳಿದ ಹಾಗೆ ಅವರು ಯಾವ ಕಾರ್ಯವನ್ನು ಮಾಡಲಿಕ್ಕೂ ಹೆಸ್ತಾ ಇರಲಿಲ್ಲ. ಅಲ್ಲಿ ಅವರಿಗೆ ಅಡ್ಡಿಯಾಗಿ ಕಂಡಿದ್ದು ಗಾಂಧಿ. ಗಾಂಧಿ ಅಡ್ಡಿಯಾಗಿ ಕಂಡದ್ದು ಒಬ್ಬ ವ್ಯಕ್ತಿಯಾಗಿ ಅಲ್ಲ, ಗಾಂಧಿ ಅಡ್ಡಿಯಾಗಿದ್ದು ಆ ಸ್ವಾತಂತ್ರ್ಯ ಸಂಗ್ರಾಮದ ಮಹೋನ್ನತ ಉದ್ದೇಶ ಏನಿತ್ತು ಆ ಉದ್ದೇಶ ಈಡೇರಿಸುವಲ್ಲಿ ಗಾಂಧಿ ಒಬ್ಬ ವಾಹಕರಾಗಿದ್ದರಲ್ಲ, ಆ ಕಾರಣಕ್ಕೋಸ್ಕರ ಗಾಂಧಿ ಅವರಿಗೆ ಅಡ್ಡಿಯಾಗಿ ಕಂಡಿತ್ತು. ಆ ಕಾರಣಕ್ಕೋಸ್ಕರ ಗಾಂಧಿಯನ್ನು ಹತ್ಯೆ ಮಾಡಿದ್ದವರು. ಗಾಂಧಿಯನ್ನು ಹತ್ಯೆ ಮಾಡಿದ್ದು 1949 ಆದರೂ ಕೂಡ ಅವರು ನಿಜವಾಗಿ ಅವರ ಗುಂಡು ಅದು ಅದರ ಗುರಿ ಇದ್ದಿದ್ದು ಗಾಂಧಿ ಅನ್ನುವ ವ್ಯಕ್ತಿಯಲ್ಲ, ಮುಂದೆ ಅಂಬೇಡ್ಕರ್ ಬರೀಲಿಕ್ಕೆತ್ತರ ಸಂವಿಧಾನ, ಆ ಸಂವಿಧಾನಕ್ಕೆ ಗುಂಡು ಹೊಡೆಯುವ ಹಾದಿನಲ್ಲಿ ಮೊದಲ ಗುಂಡು ಬಿದ್ದಿದ್ದು ಅದು ಗಾಂಧಿಯರಿಗೆ ಅನ್ನುವಂಥ ಸತ್ಯ ನಮಗೆ ತಿಳಿದಿರಬೇಕು. ಅವರ ಉದ್ದೇಶ ಅವರ ಕಣ್ಣೆದುರಿಗಿದ್ದು ಆ ಸಂವಿಧಾನೋತ್ತರ ಸಮಾಜ ಏನಿತ್ತು, ಆ ಸಮಾಜದ ಬಗ್ಗಿದ್ದ ಭೀತಿ ಅವರಿಗೆ, ಆ ಸಮಾಜದ ಬಗ್ಗಿದ್ದಂಥ ಅಸಹನೆ ಅವರಿಗೆ. ಓಕೆ, ಹೊರತು ಗಾಂಧಿ ಅನ್ನುವಂಥ 78-79 ವರ್ಷದ ಸಣಕಲು ಮನುಷ್ಯ ಅಲ್ಲ. ಓಕೆ, ಸೊ ಇದನ್ನು ಇದು ಎಲ್ಲಿ ಈ ಈ ಈ ದ್ವೇಷ ರಾಜಕಾರಣ ಯಾಕೆ ಈ ದೇಶದಲ್ಲಿ ಹುಟ್ಟಿಕೊಂಡಿತು ಅಂತಂದರೆ, ಈ ಎರಡು ವಿಭಿನ್ನವಾದಂತಹ ಗುರಿಗಳ ಮಧ್ಯೆ ಏರ್ಪಟ್ಟಂತಹ ಒಂದು ಸಂಘರ್ಷದ ಕಾರಣಕ್ಕೋಸ್ಕರ ಇದನ್ನು ನಾವು ಅರ್ಥ ಮಾಡಿಕೋಬೇಕು. ಇಲ್ಲಿ ಅವರು ನಾವು ಹಿಂದೆ ಹೋಗಬೇಕು, ವೈಭವೋಪೇತವಾದಂತಹ ಹಿಂದೂ ರಾಷ್ಟ್ರವನ್ನು ಮತ್ತೆ ಕಟ್ಟಬೇಕು ಅಂತಂದಾಗ ಈ ದೇಶವನ್ನು ಅರ್ಥ ಮಾಡಿಕೊಂಡಂತಹ ಯಾರೇ ಆಗಲಿ ಇದೊಂದು ಭ್ರಮೆ. ದೇಶ ಬದಲಾಗಿದೆ, ಕಾಲ ಬದಲಾಗಿದೆ, ಚರಿತ್ರೆ ಬದಲಾಗಿದೆ. ಈ ದೇಶದಲ್ಲಿ ಇರತಕ್ಕಂತಹ ಜನ ಬೇರೆ ಬೇರೆ ಚಾರಿತ್ರಿಕ ಕಾರಣಗಳಿಗೋಸ್ಕರ ಬೇರೆ ಬೇರೆ ವರ್ಗಗಳಿಗೆ ಸೇರಿದವರು, ಬೇರೆ ಬೇರೆ ಸಮಾಜಕ್ಕೆ ಸೇರಿದವರು, ಬೇರೆ ಬೇರೆ ಸಂಸ್ಕೃತಿ ಉಳ್ಳವರು. ಇವರನ್ನೆಲ್ಲವರನ್ನು ಕೂಡ ನೀವು ಒಂದು ಕಡೆ ಹಾಕಿಬಿಟ್ಟು ಒಂದು ಹಿಂದೂ ರಾಷ್ಟ್ರ ಅಂತ ಮಾಡಿದರೆ ಈ ದೇಶದಲ್ಲಿ ಕ್ಷೋಭೆ ಉಂಟಾಗುತ್ತೆ. ಈ ದೇಶ ದೇಶವಾಗಿ ಉಳಿಯುವುದಿಲ್ಲ, ಈ ದೇಶವನ್ನು ನಾವು ಸಮಗ್ರವಾಗಿ ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ದೇಶವನ್ನು ಅರ್ಥ ಮಾಡಿಕೊಂಡವರ ಒಂದು ವಾದ. ಇನ್ನೊಂದು, ಇಲ್ಲ ಏನೇ ಆಗಲಿ ಯಾವ ಬೆಲೆ ತೆತ್ತಾದರೂ ಸರಿ, ಯಾರು ಸತ್ತರೂ ಸರಿ, ಯಾರು ಬದುಕಿದರೂ ಸರಿ, ಇದು ನಮಗೇ ಬೇಕು, ಉಳಿದವರೆಲ್ಲರೂ ಕೂಡ ನಮ್ಮ ಕೈ ಕೆಳಗಿರಬೇಕು ಅನ್ನುವಂತಹ ಈ ರೀತಿಯ ಒಂದು ವಾದ ಇತ್ತಲ್ಲ, ಅದು ಇನ್ನೊಂದು ಕಡೆ. ಈ ಎರಡು ವಾದಗಳ ನಡುವಿನ ಸಂಘರ್ಷದ ಫಲವಾಗಿ ಇದನ್ನು ಸಮಾಜ ಹೇಗೆ ಸ್ವೀಕರಿಸಿತು ಅನ್ನುವಂಥ ಪ್ರಶ್ನೆ ಬಂದಾಗ, ಸಮಾಜ ಇದನ್ನು ಸ್ವೀಕರಿಸೋಕ್ಕೆ ತಯಾರಿಲ್ಲ. ಸಮಾಜ ಎಲ್ಲ ಇದ್ದಿದ್ದು ಮುಖ್ಯವಾಹಿನಿ ಸ್ವಾತಂತ್ರ್ಯ ಸಂಗ್ರಾಮದ ಜೊತೆಗೆ. ಆಗ ಏನು ಮಾಡಬೇಕು, ಆಗ ಏನು ಮಾಡಬೇಕು ಅಂತಂದರೆ, ಅಲ್ಲಿ ಈ ರೋಹಿತಶಾಹಿ ವ್ಯವಸ್ಥೆ ಮತ್ತು ಬ್ರಿಟಿಷ್ ವ್ಯವಸ್ಥೆಯ ಮಧ್ಯೆ ಒಂದು ತಾದ್ಯಾತ್ಮ ಏರ್ಪಡುವುದು ಅಲ್ಲಿ ಎಲ್ಲಿ ಅಂತಂದರೆ, ಬ್ರಿಟಿಷರಿಗೆ ಕೂಡ ಈ ದೇಶವನ್ನು ಸ್ವಾತಂತ್ರ್ಯ ಸಂಗ್ರಾಮವನ್ನು ವಿಫಲಗೊಳಿಸಲಿಕ್ಕೆ ಬ್ರಿಟಿಷರಿಗೆ ಈ ದೇಶದ ಸಮಾಜವನ್ನು ಹುಡಿಬೇಕಿತ್ತು. ಯಾಕಂದರೆ ಇವರಿಬ್ಬರು ಹಿಂದೂಗಳು ಮುಸ್ಲಿಮ್ಸು ಎಲ್ಲರೂ ಸೇರಿಬಿಟ್ಟು ಒಟ್ಟಿಗೆ ನಮ್ಮ ಎದುರು ಇರಕ್ತಾರಲ್ಲ, ಇವರನ್ನು ಮತಿ ಆಧಾರದ ಮೇಲೆ ನಾವು ಬೇರೆ ಬೇರೆ ಮಾಡಿಬಿಟ್ರೆ ಆಗ ಅವರ ಶಕ್ತಿ ಕುಂದುತ್ತೆ ಅಂತ. ಇವರ ಉದ್ದೇಶ ಏನಿತ್ತು ಅಂತಂದರೆ, ಈ ಹಿಂದೂಗಳೆಲ್ಲ ಗಾಂಧೀಜಿಯ ನೇತೃತ್ವದಲ್ಲಿ ನಡೆದಿರತಕ್ಕಂತಹ ಸ್ವಾತಂತ್ರ್ಯ ಸಂಗ್ರಾಮದ ಜೊತೆಗಿದ್ದಾರೆ, ಹಿಂದೂಗಳನ್ನು ಹೇಗಾದರೂ ಮಾಡಿ ಅವರಿಂದ ವಿಮುಖರನ್ನಾಗಿ ಮಾಡಬೇಕು, ಸ್ವಾತಂತ್ರ್ಯ ಸಂಗ್ರಾಮದಿಂದ ವಿಮುಖರನ್ನಾಗಿ ಮಾಡಬೇಕು. ಇದಕ್ಕಿರತಕ್ಕಂಥ ಅಸ್ತ್ರ ಯಾವುದು ಅಂತಂದರೆ, ಮುಸ್ಲಿಂ ಅನ್ನುವಂತಹ ಗುಮ್ಮವನ್ನು ಅವರ ಮುಂದೆ ನಿಲ್ಲಿಸು, ಅವರಿಂದ ನಿಮಗೆ ಅಪಾಯ ಇದೆ, ಅವರಿಂದ ತೊಂದರೆ ಇದೆ. ಆ ಕಾಲಕ್ಕೆ ಆಗ್ತಿರತಕ್ಕಂಥ ಬೇರೆ ಬೇರೆ ಚಾರಿತ್ರಿಕ ಕಾರಣಕ್ಕೋಸ್ಕರ ದೇಶ ವಿಭಜನೆ ಅನ್ನುವಂಥ ಪದವನ್ನು ನಾನು ಬಳಸೋದಿಲ್ಲ.
ಬ್ರಿಟಿಷ್ ಭಾರತ, ಪಾಕಿಸ್ತಾನ ಮತ್ತು ಇಂಡಿಯಾ ಎನ್ನುವಂಥ ಎರಡು ರಾಷ್ಟ್ರಗಳಾಗಿ ರೂಪುಗೊಳ್ಳುವ ಹಂತದಲ್ಲಿ ಆಗಿರತಕ್ಕಂಥ ಬೇರೆ 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 ವಿದ್ಯಮಾನಗಳು ಒಂದು ಅರ್ಥದಲ್ಲಿ ಅವರಿಗೆ ಪೂರಕವಾದಂಥ, ಅವರು ಹೇಳುವುದಕ್ಕೆ ಪೂರಕವಾಗಿ ಜನ ಯೋಚಿಸುವ ರೀತಿಯ ಒಂದು ಪರಿಸರವನ್ನು ಕೂಡ ನಿರ್ಮಾಣ ಮಾಡಿದ್ದು ಕೂಡ ಸತ್ಯ. ಆದರೂ ಕೂಡ ಅವರು ಸುಳ್ಳುಗಳ ಮೂಲಕ, ಭ್ರಮೆಗಳ ಮೂಲಕ, ಅರ್ಧಹತ್ಯೆಗಳ ಮೂಲಕ ಏನು ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ಅನ್ನು ಮುಂದಿಡ್ತಾ ಈ ರೀತಿ ಅಲ್ಲಿ ಅಲ್ಲಿ ಬ್ರಿಟಿಷರ ಉದ್ದೇಶ ಮತ್ತು ಇವರ ಉದ್ದೇಶ ಒಂದೇ ಆಗಿ ಮುಂದುವರಿಯುತ್ತೆ. ಮತ್ತೆ ನಾನು ಪುಸ್ತಕದಿಂದ ಒಂದು ಎರಡು ವಾಕ್ಯಗಳನ್ನು ಓದ್ತೇನೆ. ಗಾಂಧೀಜಿಯವರು ಪ್ರತಿಪಾದಿಸುತ್ತಿದ್ದ ಸಾಮಾಜಿಕ ಪರಿವರ್ತನೆ ಮತ್ತು ಅವರು ಕೈಗೊಳ್ಳುತ್ತಿದ್ದ ರಾಜಕೀಯ ಹೋರಾಟ ತಂತ್ರಗಳು ಸಂಪ್ರದಾಯವಾದಿ ಹಿಂದುತ್ವದ ಬುಡವನ್ನೇ ಅಲುಗಾಡಿಸತೊಡಗಿತ್ತು. ಸ್ವಾತಂತ್ರ್ಯ ಸಂಗ್ರಾಮವನ್ನು ಹಳ್ಳಿ ಹಳ್ಳಿಗೆ ಒಯ್ದು ಅಲ್ಲಿನ ಸ್ಥಳ ಸಮುದಾಯದವರ ಸಂಸ್ಕೃತಿಯೇ ನಿಜವಾದ ಹಿಂದೂ ಸಂಸ್ಕೃತಿ ಎಂದು ಗಾಂಧೀಜಿ ಪ್ರತಿಪಾದಿಸುತ್ತಿದ್ದದ್ದು, ತಮ್ಮ ಹಳೆಯ ಪಾರಮ್ಯವನ್ನು ಮತ್ತೊಮ್ಮೆ ಸ್ಥಾಪಿಸಬೇಕೆಂದು ಹೊರಟಿದ್ದ ವಸಾಹತುಶಾಹಿ ವಿರೋಧಿ ಹೋರಾಟದ ಭಾಗವಾಗಿ ಸೀತಾವರೇ ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಪ್ರಶ್ನಿಸಲು ಆರಂಭಿಸಿದ್ದು ಮತ್ತು ಮಹಿಳೆಯರನ್ನು ಪುರುಷರಿಗೆ ಸಮಾನವಾಗಿ ಕಾಣಬೇಕು ಎಂದು ಪ್ರತಿಪಾದಿಸುತ್ತಿದ್ದದ್ದು ಕೂಡ ಸಂಪ್ರದಾಯವಾದಿ ಹಿಂದೂಗಳಿಗೆ ತಲ್ಲಣ ಸೃಷ್ಟಿಸಿತು. ಓಕೆ, ಅವರು ಪ್ರತಿಪಾದಿಸುತ್ತಿದ್ದ ಇದು ಬಹಳ ಮುಖ್ಯ ಈ ಕಾಲಕ್ಕೆ, ಅವರು ಪ್ರತಿಪಾದಿಸುತ್ತಿದ್ದ ಹಿಂದೂ ಮುಸ್ಲಿಂ ಬಾಂಧವ್ಯ ಮತ್ತು ಬ್ರಾಹ್ಮಣ ಕೇಂದ್ರಿತ ಸಾಮಾಜಿಕ ವ್ಯವಸ್ಥೆಯನ್ನು ಮುರಿದುಗಟ್ಟಬೇಕೆಂಬ ಅವರ ಧೋರಣೆ ಸಾವರ್ಕರ್ ಅವರ ವಿಚಾರಧಾರೆಗೆ ತದ್ವಿರುದ್ಧವಾಗಿತ್ತು. ಓಕೆ, ಮೂಲ ಇರೋದು ಇಲ್ಲಿ. ಓಕೆ, ಎಲ್ಲಿಂದ ಹುಟ್ಕೊಂಡಿತ್ತು ಅಂತಂದರೆ ಓಕೆ, ಈಗ ಹುಟ್ಕೊಂಡು ಭಾಳ ಮುಂದೆ ಬಂದಿದೆ, ಭಾಳ ಮುಂದೆ ಬಂದು ಆಗಲೇ ಅದೊಂದು ಗೋಡ್ಸೆ ಮನೋಸ್ಥಿತಿಯಾಗಿ ರೂಪುಗೊಂಡಿದೆ. ಆ ಗೋಡ್ಸೆ ಮನೋಸ್ಥಿತಿ ಅನ್ನೋದು ಹೇಗೆ ಏನು ಅನ್ನೋದು ನಾವು ವಿಚಾರ ಮಾಡ್ತಾ ಹೋದಾಗ ನಾನು ಮುಂದೆ ಹೇಳ್ತಾ ಇರತಕ್ಕಂಥದ್ದು ಈ ಗೋಡ್ಸೆ ಮನೋಭಾವನೆಯನ್ನು ನಾವು ಹೇಗೆ ಎದುರಿಸಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ. ಸೊ ಇದಕ್ಕೆ ಬಂದಾಗ ನನಗೆ ತಕ್ಷಣಕ್ಕೆ ನೆನಪು, ಎಲ್ಲಿಂದ ಇದನ್ನು ಪ್ರಾರಂಭಿಸಬೇಕು ಅಂತಂದಾಗ ನನಗೆ ತಕ್ಷಣಕ್ಕೆ ನೆನಪಾಗುವುದು ಈ ಗಾಂಧಿ ಸಿನಿಮಾ ಇದೆ ಅಲ್ಲ, ಗಾಂಧಿ ಸಿನಿಮಾ ಯಾರು ನಿಮ್ಮ ಎಷ್ಟು ಜನ ನೋಡಿದ್ರು ಅಂತ ಗೊತ್ತಿಲ್ಲ, ಅದರ ಓಪನಿಂಗ್ ಸೀನ್ ಗಾಂಧೀಜಿಯ ಹತ್ಯೆ. ಓಕೆ, ನನಗಿದನ್ನು ನೋಡಿದಾಗ ಭಾಳ ವಿಚಿತ್ರ ಅಂತ ಅನಿಸಿತ್ತು. ಯಾಕೆ ವಿಚಿತ್ರ ಅಂತ ಅನಿಸಿತ್ತು ಅಂತಂದರೆ ನಮ್ಮದು ಜನಪದ ಶೈಲಿಯ ಕಥೆಗಳನ್ನು ಕೇಳಿ 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 ಬೆಳೆದಂತಹ ಮನಸ್ಸು. ಜನಪದ ಶೈಲಿಯಲ್ಲಿ ಕತೆ ಹೇಳುವುದು ಹೇಗೆ, ಒಂದಾನೊಂದು ಕಾಲದಲ್ಲಿ ಒಂದು ಮಗು ಹುಟ್ಟಿತು ಅಂತ ಪ್ರಾರಂಭ ಆಗುತ್ತೆ, ಮತ್ತೆ ಕೊನೆಗೆ ಆ ಮಗು ಸಾಯುವುದು ಅಥವಾ ಮಗು ಸುಖವಾಗಿರುವುದು, ಈಗ ನಮ್ಮ ಕತೆ ಪ್ರಾರಂಭವಾಗಿ ಈ ಕತೆ ಕೊನೆಗೊಳ್ಳುವುದು. ಆದರೆ ಈ ಸಿನಿಮಾವನ್ನು ಮಾಡಿದಂತಹ ರಿಚರ್ಡ್ ಅಟನ್ಬರೋ ಅವರಿಗೆ ಯಾವ ಕಾರಣಕ್ಕೆ ನಾನು ಈ ಕಥೆಯನ್ನು ಗಾಂಧೀಜಿಯವರ ಅಂತ್ಯದಿಂದ ಪ್ರಾರಂಭಿಸಬೇಕಂತ ಅನಿಸ್ತು ಅನ್ನುವ ರೀತಿಯ ಒಂದು ಪ್ರಶ್ನೆಯನ್ನು ಕಾಡಿತು. ನಾನು ಅದಕ್ಕೆ ನನ್ನದೇ ಆದಂತಹ ಇಂಟರ್ಪ್ರಿಟೇಷನ್ನ ಬೇರೆ ಬೇರೆ ಕಡೆ ಕೊಟ್ಟಿದ್ದೇನೆ, ಅದನ್ನು ಇಲ್ಲಿ ಬಹುಶಃ ಹೇಳಲಿಕ್ಕೆ ಇದು ಸರಿಯಾದಂತಹ ಸಮಯ ಅಲ್ಲ, ಸಮಯವೂ ಇಲ್ಲ. ಆದರೆ ಇಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಬೇಕು, ಗಾಂಧಿ ಸತ್ತದ್ದಿದೆಯಲ್ಲ ಅಥವಾ ಗಾಂಧಿ ಕೊಲೆ ಆದದ್ದಿದೆಯಲ್ಲ, ಗಾಂಧಿ ಹತ್ಯೆ ಆಗಿದೆ ಇದೆಯಲ್ಲ, ಅದು ಒಂದು ಅರ್ಥದಲ್ಲಿ ಗಾಂಧೀಜಿಯ ಮರುಹುಟ್ಟು ಮತ್ತು ಗಾಂಧೀಜಿಯ ವಿಜಯ. ನಾನು ಆಗಲೇ ಹೇಳಿದೆ, ಸ್ವಾತಂತ್ರ್ಯ ಸಂಗ್ರಾಮ ಒಂದು ಬ್ರಿಟಿಷರ ವಿರುದ್ಧ, ಮತ್ತೊಂದು ಈ ರೀತಿ ದೇಶವನ್ನು ಹಿಂದೆ ತಗೊಂಡು ಹೋಗಬೇಕು ಅಂತ ಯಾರು ಹೊರಟಿದ್ರು ಅವರ ವಿರುದ್ಧ ಆಗಿತ್ತು. ಇಡೀ ಸ್ವಾತಂತ್ರ್ಯ ಸಂಗ್ರಾಮದ ಉದ್ದಕ್ಕೂ ಗಾಂಧೀಜಿ ಬ್ರಿಟಿಷರನ್ನೇ ತಲೆಯಲ್ಲಿಟ್ಟುಕೊಂಡು ಯುದ್ಧ ಮಾಡಿದ ಸಂಗ್ರಾಮ ಮಾಡಿದರೆ ಹೊರತು ಇವರನ್ನು ಮುಟ್ಟಲಿಕ್ಕೆ ಹೋಗಿರಲಿಲ್ಲ. ಒಂದು ಅರ್ಥದಲ್ಲಿ ಇವರ ವಿರುದ್ಧ ಗಾಂಧಿ ಸೋತಿದ್ದರು, ಸೋತಿದ್ದು ಮಾತ್ರ ಅಲ್ಲ ಬಲಿಯಾದರು. ಆದರೆ ಆ ಬಲಿಯಾಗುವ ಹೊತ್ತಿಗೆ ಗಾಂಧಿ ಗೆದ್ದರು. ಯಾಕೆ ಗೆದ್ದರು ಅಂತಂದರೆ ಎಂದೂ ಅವರ ವಿರುದ್ಧ ಹೋರಾಡದೆ ಗಾಂಧಿ ಅವತ್ತು ತಾನು ಸಾವಿರ ಮೂಲಕ ಗೆದ್ದರು. ಯಾಕಂತಂದರೆ ಗಾಂಧಿ ಕೊಲೆ ಆಗುವ ಮೂಲಕ ಇವರು ಎಂಥವರು ಅನ್ನುವಂಥ ಒಂದು ಅರಿವು ಪ್ರಪಂಚಮುಖಕ್ಕೆ ಆಯಿತು. ಓಕೆ, ಇದು ಗಾಂಧಿಯ ಗೆಲುವು, ಸಾವಿನಲ್ಲಿ ಗಾಂಧಿಯ ಗೆಲುವು. ಆದ ಕಾರಣ ರಿಚರ್ಡ್ ಅಟನ್ ಬರೋ ಬಹುಶಃ ಇದು ಗಾಂಧಿಯ ಮರುಹುಟ್ಟು ಮತ್ತು ಗಾಂಧಿಯ ಗೆಲುವು ಅನ್ನುವ ಕಾರಣವನ್ನು ಮುಂದಿಟ್ಟುಕೊಂಡು ಇದನ್ನು ಹೇಗೆ ಪ್ರಾರಂಭಿಸಿದ್ದಾನೆ ಅಂತ ನನಗೆ ಅನಿಸುತ್ತೇನೆ. ಅದನ್ನು ಅವತ್ತು ಗಾಂಧಿ ಮಾಡಿದ ತ್ಯಾಗದಿಂದ ಸೃಷ್ಟಿಯಾದಂಥ ಅರಿವಿದೆ ಅಲ್ಲ, ಆ ಅರಿವು ಇವತ್ತು ನಮ್ಮ ನಡುವಿನ ಮರೆಯಾಗ್ತಾ ಇರುವಂಥದ್ದು, ಈ ಆತಂಕ ನಮ್ಮನ್ನು ಕಾಡಬೇಕಾಗಿರೋದು. ಎನಿವೇ, ಸೊ ಗೋಡ್ಸೆ, ನನ್ನ ಗೋಡ್ಸೆ ಮನೋಭಾವದ ಬಗ್ಗೆ ಕೊನೆಯ ಮಾತು. ಗೋಡ್ಸೆ ಇನ್ನೇನು ಗಲ್ಲಿಗೆ ಏರಿಸೋದು ಅನ್ನುವಂಥ ಹಂತದಲ್ಲಿ ಆ ಕಾಲದಲ್ಲಿ ಒಂದು ಇಂಗ್ಲೀಷ್ ಪತ್ರಿಕೆ ಲೀಡರ್ ಅಂತ ಅದರ ಹೆಸರು, ಅದು ಈಗೆಲ್ಲ ಲೀಡರ್ ಅದನ್ನು ಝಾ ಅವರು ಕೋಟ್ ಮಾಡ್ತಾರೆ, ಒಂದು ಸಂಪಾದಕೀಯ ಬರೆಯುತ್ತೆ ಎಡಿಟೋರಿಯಲ್. ಆ ಸಂಪಾದಕದಲ್ಲಿ ಏನು ಬರೀತಾರೆ ಅಂತಂದರೆ ಅದು
ಇಡೀ ಪುಸ್ತಕದಲ್ಲಿ ಗೋಡ್ಸೆ ವಾದ ಅಥವಾ ಗೋಡ್ಸೆ ಮನಸ್ಥಿತಿ ಅಂದರೆ ಏನು ಅನ್ನೋದನ್ನು ಇದು ದಾಖಲಿಸುತ್ತೆ. ಆ ಸಂಪಾದಕೀಯವನ್ನು ಉದ್ಧರಿಸುವ ಮೂಲಕ ಲೀಡರ್ ಎಡಿಟೋರಿಯಲ್ 1949 ಜೂನ್ 22 ಗೋಡ್ಸೆ ಮೇಲ್ಮನವಿ ತಿರಸ್ಕೃತವಾಗುತ್ತೆ ಇಲ್ಲಿ ಪ್ರಿವ್ಯೂ ಕೌನ್ಸಿಲಲ್ಲಿ. ಈಗ ಅವರಿಗೆ ಗಲ್ಲು ಅನ್ನೋದು ಶಾಶ್ವತ ಆಗುತ್ತೆ. ಆಗ ಆ ಪತ್ರಿಕೆಯಲ್ಲಿ ಬರತಕ್ಕಂಥ ಎಡಿಟೋರಿಯಲ್, ಗೋಡ್ಸೆ ನಿಸ್ಸಂದೇಹವಾಗಿ ಒಂದು ಚಿಂತನಾ ಕ್ರಮವನ್ನು ಪ್ರತಿನಿಧಿಸುತ್ತಾನೆ. ಈ ಚಿಂತನೆಯು ಪೈಶಾಚಿಕ ಸಿದ್ಧಾಂತವನ್ನು ಹೊಂದಿರುತ್ತದೆ. ಇಂಗ್ಲಿಷ್ ಏನಂತ ನನಗೆ ಮರ್ತೋಗಿದೆ ಈಗ, ಪೈಶಾಚಿಕ ಸಿದ್ಧಾಂತವನ್ನೇ ಹೊಂದಿರುತ್ತದೆ. ಪ್ರಸ್ತುತ ಈ ಸಿದ್ಧಾಂತವನ್ನು ಬೆಂಬಲಿಸುವವರು ನೈತಿಕರಾಗಿ ಭ್ರಷ್ಟರಾಗಿದ್ದಾರೆ. ಜಾ ಬರೆಯುವುದಲ್ಲ, ಗಾಂಧಿವಾದಿಗಳು ಬರೆಯುವುದಲ್ಲ, ಒಂದು ಪತ್ರಿಕೆ ಬರೆಯುವುದು. ಗೋಡ್ಸೆ ನಂಬಿದ್ದ ಚಿಂತನೆ ಆತನ ಸಾವಿನೊಂದಿಗೆ ಮುಗಿದು ಹೋದೀತು ಎಂದು ಚಿಂತಿಸುವುದು ತಪ್ಪಾಗುತ್ತದೆ. ಗೋಡ್ಸೆ ನಂಬಿದ ಚಿಂತನೆ ಆತನ ಸಾವಿನೊಂದಿಗೆ ಮುಗಿದು ಹೋದೀತು ಎಂದು ಭಾವಿಸುವುದು ತಪ್ಪಾಗುತ್ತದೆ. ಸದ್ಯಕ್ಕೆ ಅದು ಸುಪ್ತವಾಗಿರಬಹುದೇ ಹೊರತು ಅಂತ್ಯವಾಗುವುದಿಲ್ಲ. ಸದ್ಯಕ್ಕೆ ಅದು ಸುಪ್ತವಾಗಿರಬಹುದೇ ಹೊರತು ಅಂತ್ಯವಾಗುವುದಿಲ್ಲ. ಆತನನ್ನು ಸಾಯಿಸುವ ಮೂಲಕ ಹುತಾತ್ಮ ಪಟ್ಟವನ್ನು ಕಟ್ಟಲು ಅವನಿಗೆ ಅವಕಾಶ ನೀಡಬಾರದು. ಗಾಂಧಿ ಬಹಳ ವಿಚಿತ್ರ ಅಂತಂದರೆ, ಈ ಪತ್ರಿಕೆ ಈ ಮಾತನ್ನು ಕೇಳಿಕೊಳ್ಳುತ್ತೆ. ಅಲ್ಲಿ ಇಲ್ಲಿ ಕೆಲವರು ಇಲ್ಲ, ಅವನನ್ನು ಗಲ್ಲಿಗೆ ಏರಿಸಬಾರ್ದು ಯಾಕಂದರೆ ಗಾಂಧಿ ಇದನ್ನು ಒಪ್ಪಲ್ಲ ಅಂತ. ಕೊನೆಗೆ ಒಬ್ಬ ಗಾಂಧಿವಾದಿ ಒಂದು ಪತ್ರ ಬರೀತಾರೆ, ಯಾರಿಗೆ, ಜೈಲಾಧಿಕಾರಿಗಳಿಗೆ. ಅವ್ರು ಹೇಳ್ತಾರೆ, ಗಾಂಧೀಜಿಯ ದೃಷ್ಟಿಯಿಂದ ಅವನನ್ನು ಗಲ್ಲಿಗೇರಿಸುವುದು ಸರಿಯಲ್ಲ ಅನ್ನೋದನ್ನು ನಾನು ಒಪ್ಪಿಕೊಳ್ತೇನೆ. ಗಾಂಧೀಜಿಯ ಆತ್ಮ ಚಡಪಡಿಸುತ್ತೆ, ಆದರೆ ಈಗ ಇರೋದು ಗಾಂಧಿಯ ಸರ್ಕಾರ ಅಲ್ಲ. ಓಕೆ, ಒಬ್ಬ ಗಾಂಧಿವಾದಿ ಹೇಳುವುದು, ಈಗ ಇರೋದು ಗಾಂಧಿಯ ಸರ್ಕಾರ ಅಲ್ಲ, ಆ ಸರ್ಕಾರಕ್ಕೆ ಏನು ಸರಿ ಕಾಣುತ್ತೋ ಅದನ್ನು ಮಾಡಲಿ ಅಂತ ಬರೀತಾರೆ. ಓಕೆ, ಹಾಗೆ ಬರೆದಾಗ ಅವರಿಗಿರತಕ್ಕಂಥ ಕೊನೆಯ ಆಶೆ ಬಿಟ್ಟು ಬಿದ್ದೋಗುತ್ತೆ. ಏನು, ಯಾರಿಗೆ, ಗೋಡ್ಸೆಗಿರತಕ್ಕಂಥ ಕೊನೆಯ ಆಶೆ. ಗೋಡ್ಸೆಗೆ ಬದುಕಿಗಂತ ಇರಲಿಲ್ಲ, ಗೋಡ್ಸೆನ ಉಳಿಸ್ಕೋಬೇಕು ಅಂತ. ಅದು ಕೂಡ ನೋಡಿ, ಸಾವರ್ಕರಾದಿಯಾಗಿ ಹಿರಿಯ ನಾಯಕರಿಗೆ ಯಾರಿಗೂ ಕೂಡ ಆ ಚಿಂತನೆ ಇರಲಿಲ್ಲ. ಇದ್ದಿದ್ದು ಯಾರಿಗೆ ಅಂತಂದರೆ, ಅವನ ಜೊತೆಗೆ ಕಾಲಾಳುಗಳಾಗಿದ್ದಿರಲ್ಲ, ಅವನ ಜೊತೆ ಕೈ ಜೋಡಿಸಿದ್ರಲ್ಲ, ಅಂಥವರಿಗೆ ಮಾತ್ರ. ಸೊ ಇಲ್ಲಿ ಸಂಪಾದಕದಲ್ಲಿ ಬರೀತಾರೆ, ಆತನನ್ನು ಬದುಕಲು ಬಿಡಬೇಕು, ಆತನ ಕೊನೆಯವರೆಗೂ ಮಾನವೀಯತೆಗೆ ಆತ ಉಂಟು ಮಾಡಿದ ನಷ್ಟ ಎಂಥದ್ದು ಎನ್ನುವುದನ್ನು ಆತ ಅನುಭವಿಸಬೇಕು. ಓಕೆ, ಕೊನೆಯ ತನಕ ಆತ ತಾನು ಈ ಕೃತ್ಯದಿಂದಾಗಿ, ತಾನು ಈ ಭ್ರಮೆಗೊಳಗಾಗಿ ಯಾವ ರೀತಿಯ ನಷ್ಟವನ್ನು ಇಡೀ ಮಾನವ ಕೋಟಿಗೆ, ಇಡೀ ಮಾನವೀಯತೆಗೆ ಮಾಡಿದ್ದಾನೆ ಅನ್ನೋದನ್ನು ಅವ ಅನುಭವಿಸಬೇಕು ಅಂತ ಬರೀತಾರೆ. ಇಲ್ಲಿಗೆ ಈ ಭಾಗ ನನ್ನ ಭಾಷಣದಲ್ಲಿ ಮುಗಿಸ್ತೇನೆ. ಈಗ ಕೊನೆಯ ಭಾಗ ಏನು ಅಂತಂದರೆ, ನಾವು ಗೋಡ್ಸೆ ಮನಸ್ಥಿತಿಯನ್ನು ಹೇಗೆ ಎದುರಿಸೋದು ಅಂತ. ದೇರ್ ಇಸ್ ನೋ ಮ್ಯಾಜಿಕ್ ಬುಲೆಟ್. ಓಕೆ, ಯಾವ ಮ್ಯಾಜಿಕ್ ಬುಲೆಟ್ ಕೂಡ ನಮ್ಮಲ್ಲಿ ಇಲ್ಲ. ಯಾಕಂದರೆ 70-75 ವರ್ಷಗಳಲ್ಲಿ ನಾವು ಈ ಚಿಂತನೆ ಬೆಳೀತಾ 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 ಬಂದಾಗ ನಾವು ಸುಮ್ಮನಿದ್ದೀವಲ್ಲ, ನಾವು ಗಾಂಧಿಗೆ ಮಾಡಿದಂತಹ ಘೋರ ಪಾಪ, ಓಕೆ, ಗಾಂಧಿಗೆ ಸಿಗದಂತಹ ಅಪ್ರಮಾದ ಅನ್ಯಾಯ, ಗಾಂಧಿಗೆ ಮಾಡಿದಂತಹ ಅನ್ಯಾಯ, ನಮಗೆ ಬಹುಶಃ ಯಾರಿಗೂ ಕೂಡ ಈ ಮನಸ್ಥಿತಿಯನ್ನು ಎದುರಿಸಬೇಕು ಅಂತ ಯಾರಿಗೆ ಅನಿಸಿಲ್ವೋ ಇಷ್ಟರ ತನಕ. ಜಾಗೃತ ಕರ್ನಾಟಕದವರಿಗೆ ಇವತ್ತು ಅನಿಸಿತ್ತು, ಯಾರಿಗೆ ಕೆಲವರಿಗೆ ವೈಯಕ್ತಿಕವಾಗಿ ಹಿಂದೆ ಕೂಡ ಅನಿಸಿರ್ಬೋದು, ಯಾರಿಗೆ ಅನಿಸಿಲ್ವೋ ಅವರಿಗೆ ನನ್ನ ಪ್ರಕಾರ ಗಾಂಧಿ ಜಯಂತಿಯನ್ನು ಮಾಡುವಂಥ ಯಾವ ನೈತಿಕ ಹಕ್ಕು ಇಲ್ಲ. ಓಕೆ, ಸೊ ನಾವು 75 ವರ್ಷಗಳಲ್ಲಿ ಮಾಡದೆ ಉಳಿದದನ್ನು ಹೀಗೆ ಮಾಡಲಿಕ್ಕೆ ಹೊರಟಿದ್ದೇವೆ. ಆದ ಕಾರಣ ಇದು ಓವರ್ ನೈಟ್, ರಾತ್ರಿ ಬೆಳಗಾಗುವುದರೊಳಗೆ ಈ ವಿಷ, ಈ ಮನೋಸ್ಥಿತಿ ಬದಲಾಗುತ್ತೆ ಅಂತ ಯಾರಿಗೂ ಭ್ರಮೆ ಬೇಡ. ನಾವು ಏನು ಮಾಡ್ಬೋದು ಈಗ ಈ ಕಾಲಕ್ಕೆ ಅಂತಂದರೆ, ಏನೂ ಮಾಡೋದು ಬೇಡ, ಬರೇ ಸತ್ಯವನ್ನು ಜನರ ಮುಂದಿಟ್ಟರೆ ಸಾಕು. ಓಕೆ, ಸತ್ಯವನ್ನು ಜನ ಒಪ್ಪೋದಿಲ್ಲ, ಸತ್ಯವನ್ನು ಜನ ಒಪ್ಪದ ರೀತಿಯಲ್ಲಿ ಆ ಶಕ್ತಿ ಇವತ್ತು ಬೃಹತ್ತಾಗಿ ಬೆಳೆದು ನಿಂತಿದೆ. ಆದರೆ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ದಿನೇಶ್ ಗುಂಡೂರಾವ್ ಅವರು ಹೇಳಿದ ಹಾಗೆ ಮತ್ತೆ ನಾವು ಗಾಂಧಿಯತ್ತ ನೋಡಬೇಕು. ಗಾಂಧಿ ನಡೆಸಿದಂತಹ ಅವರ ಹೋರಾಟ ಇದೆಯಲ್ಲ, ಇಡೀ ಸ್ವಾತಂತ್ರ್ಯ ಸಂಗ್ರಾಮದ ಚರಿತ್ರೆ ಇದೆಯಲ್ಲ, ಅಲ್ಲೇ ನಮಗೆ ಇದಕ್ಕೆ ಉತ್ತರ ಸಿಗುತ್ತೆ. ಯಾವ ರೀತಿಯಲ್ಲಿ ಇದನ್ನು ಎದುರಿಸಬೇಕು ಅನ್ನೋದಕ್ಕೆ ಅಲ್ಲೇ ನಮಗೆ ಉತ್ತರ ಸಿಗುತ್ತೆ. ಗಾಂಧಿಯ ಪ್ರಸ್ತುತತೆಯ ಬಗ್ಗೆ ಮಾತಾಡುವತ್ತಿಗೆ, ಈ ಕಾಲಕ್ಕೆ ಈ ತಲೆಮಾರಿನವರು, ಈ ಗಾಂಧಿಯನ್ನು ಬಿಟ್ಟು ಬಹಳ ಮುಂದೆ ಹೋಗಿರತಕ್ಕಂತಹ ಪ್ರಪಂಚ ಮುಂದೆ ಹೋಗಿರತಕ್ಕಂಥ ಈ ಸಂದರ್ಭದಲ್ಲಿ ಗಾಂಧಿ ಹೇಗೆ ಪ್ರಸ್ತುತರಾಗ್ತಾರೆ ಅನ್ನೋದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳನ್ನು ಕೊಡ್ತಾರೆ. ನಾನು ಒಂದು ಅದಕ್ಕೊಂದು ಆಧ್ಯಾತ್ಮಿಕ ಕಾರಣವನ್ನು ಕೊಟ್ಟು, ಆ ಆಧ್ಯಾತ್ಮಿಕ ಕಾರಣ ಒಂದು ರೀತಿಯಲ್ಲಿ ಮಾನಸಿಕ ಸೈಕಾಲಜಿಕಲ್ ಆದಂತಹ ಕಾರಣ ಕೂಡ ಆಗಿರುತ್ತೆ. ಆ ಕಾರಣವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಈ ಗೋಡ್ಸೆ ಮನೋಸ್ಥಿತಿಯನ್ನು ಹೇಗೆ ಎದುರಿಸಬೇಕು ಅನ್ನುವಂಥ ಸನ್ನಹವನ್ನು ಮಾಡಬೇಕು ಅಂತ ನನಗನಿಸುತ್ತೆ. ಅದು ಏನು ಅಂತಂದರೆ, ನನ್ನ ಕೊನೆಯ ಮಾತು ಅದು ಏನು ಅಂತಂದರೆ, ಗಾಂಧಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ಎದುರಿಸಲಿಕ್ಕೆ ಹೊರಟಾಗ ಗಾಂಧಿ ಒಬ್ಬಂಟಿಯಾಗಿದ್ದರು.
ಕೊನೆಗೂ ಗಾಂಧಿ ಒಬ್ಬಂಟಿ ಆದರೂ ಅದು ಪ್ರಶ್ನೆ ಬೇರೆ. ಆದರೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಓಕೆ, ಅದರ ಎದುರು ಗಾಂಧಿ ಒಬ್ಬ ವ್ಯಕ್ತಿ ಓಕೆ, ಒಬ್ಬ ವ್ಯಕ್ತಿ ಏನೂ ಇಲ್ಲದ ವ್ಯಕ್ತಿ. ಅಂದಿಗೆ ಗಾಂಧೀಜಿ ಹತ್ರ ಏನಿತ್ತು ಅಂತ ಕೇಳಿದರೆ ಏನೂ ಇರಲಿಲ್ಲ. ಅಂದಿಗೆ ಬ್ರಿಟಿಷ್ ಸಾಮ್ರಾಜ್ಯದ ಕೈಯಲ್ಲಿ ಏನಿತ್ತು ಅಂತ ಕೇಳಿದರೆ ಎಲ್ಲವೂ ಇತ್ತು. ಎಲ್ಲವೂ ಇದ್ದಂತಹ ಅತ್ಯಂತ ಶಕ್ತಿಯುತವಾದಂತಹ ಒಂದು ಸಾಮ್ರಾಜ್ಯದ ಎದುರು ಏನೂ ಇಲ್ಲದ ಗಾಂಧಿ ಹೋರಾಡುವ ಮನೋಸ್ಥಿತಿಯನ್ನು, ಮನೋಸ್ಥೈರ್ಯವನ್ನು ಬೆಳೆಸಿಕೊಂಡ್ರಲ್ಲ, ಆ ಮನೋಸ್ಥೈರ್ಯದಲ್ಲಿ ನಮ್ಮ ಇವತ್ತಿನ ಈ ಸ್ಟ್ರಾಟಜಿಯನ್ನು ಕಾಣ್ಕೋಬೇಕು. ಗೋಡ್ಸೆ ಮನಸ್ಥಿತಿಯನ್ನು ನಾವು ಎದುರಿಸುವತ್ತಿಗೆ ಗಾಂಧೀಜಿ ಅವತ್ತು ತಳೆದಂತಹ ಅವರಿಗೆ ಬಂದಂತಹ ಧೈರ್ಯ ಇದೆಯಲ್ಲ, ಅವರಿಗೆ ಎಲ್ಲಿಂದ ಬಂತು ಆ ಧೈರ್ಯ ಅಂತ ನಾವು ಪ್ರಶ್ನಿಸಿದಾಗ ನಮಗೆ ಇವತ್ತು ಇವತ್ತು ಬೃಹದಕರವಾಗಿ ಗೋಡ್ಸೆ ಮನಸ್ಥಿತಿ ಇವತ್ತು ಎಲ್ಲಿ ತನಕ ಬೆಳೆದು ನಿಂತಿದೆ ಅಂತಂದರೆ ನಮ್ಮ ಮಕ್ಕಳಲ್ಲೇ ಒಬ್ಬ ಗೋಡ್ಸೆಯನ್ನು ಸೃಷ್ಟಿ ಮಾಡುವಂಥ ಕೆಲಸ ನಡೀತಾ ಇದೆ. ನಮ್ಮ ಮಕ್ಕಳಲ್ಲಿ ಒಬ್ಬ ಗೋಡ್ಸೆಯ ಪರವಾಗಿ ಮಾತಾಡ್ಬೋದು. ನಾವು ಅವರೆಲ್ಲ ನಮ್ಮವರಲ್ಲದ ಅಂತ ನಾವು ಭಾವಿ ಅವ್ರನ್ನ ಬಿಟ್ಬಿಡುವಾಗಿಲ್ಲ. ಅವರೆಲ್ಲ ಮನುಷ್ಯರು, ಅವರೆಲ್ಲ ಒಳ್ಳೆಯವರು, ಅವ್ರ ಸಂಪ್ರದಾಯವಾದಿಗಳಾಗಿರ್ಬೋದು. ಅವ್ರು ನಾವು ಮಾತಾಡದಂತ ದಿನೇಶ್ ಗುಂಡ್ರ ಅವರು ಹೇಳಿದಲ್ಲ ಸಂಪ್ರದಾಯವಾದಿಗಳಾಗಿರ್ಬೋದು, ಸಂಪ್ರದಾಯವನ್ನು ಯಾರಾದರೂ ಪಾಲಿಸೋದು ಅವರಿಗೆ ಬಿಟ್ಟಿದ್ದು, ಅದೆಲ್ಲ ವಿಚಾರ. ಆದರೆ ಅವರು ಯಾಕೆ ಮತ್ತೆ ಮತ್ತೆ ಗೋಡ್ಸೆಯನ್ನು ಒಪ್ಪಿಕೊಳ್ತಾರೆ, ಗಾಂಧಿಯನ್ನು ವಿರೋಧಿಸ್ತಾರೆ, ಗಾಂಧಿಗೆ ಡೌನ್ ಡೌನ್ ಡೆತ್ ಟು ಗಾಂಧಿ ಅಂತ ಆಗ ಕಾಲಕ್ಕೆ ನೋಡಿ, ಯಾರು ಕೂಡ ಯಾವುದೇ ರೀತಿಯಲ್ಲಿ ವಿರೋಧಿಸುವಾಗ ಯಾರನ್ನಾದರೂ ವಿರೋಧಿಸುವತ್ತಿಗೆ ನೀವು ಡೌನ್ ಡೌನ್ ಅಂತಾರೆ, ಮುರ್ದಾಬಾದ್ ಅಂತೀರಿ, ಡೆತ್ ಅಂತ ಹೇಳಲ್ಲ. ಬಟ್ ಗಾಂಧೀಜಿ ಜೀವನದುದ್ದಕ್ಕೂ ಇವರು ಗಾಂಧೀಜಿ ವಿರುದ್ಧ ಪ್ರತಿಭಟಿಸುವತ್ತಿಗೆ ಡೆತ್ ಟು ಗಾಂಧೀಜಿ ಅಂತ ಹೇಳ್ತಿದ್ದು, ಸಾಯು ನೀನು ಅಂತ. ಇನ್ನೊಂದು ವಿಚಾರ ಹೇಳ್ತೇನೆ, ತಡ ಆಗ್ತಾ ಇದೆ, ಆದರೂ ಒಂದು ವಿಚಾರ ಹೇಳ್ತೇನೆ. ಪ್ರಪಂಚದಲ್ಲಿ ಮೊತ್ತ ಮೊದಲು ಫೇಕ್ ನ್ಯೂಸ್ನ ಜನಕ ಅಂತ ಯಾರಾದರೂ ಇದ್ದರೆ ಗೋಡ್ಸೆ. ಎರಡು ಪತ್ರಿಕೆ ನಡೆಸಿದ್ದಾನೆ ಅವ, ಒಂದೇ ಪತ್ರಿಕೆನೇ ಎರಡು ಹೆಸರಲ್ಲಿ ನಡೆಸಿದ್ದಾನೆ. ಆ ಎರಡು ಪತ್ರಿಕೆಗಳಲ್ಲಿ ಅವ ಬರೀತಿದ್ದದ್ದು ಫೇಕ್ ನ್ಯೂಸ್. ಅದರಲ್ಲಿ ಒಂದು ಒಂದು ನ್ಯೂಸ್ ಐಟಮ್ನ ಹೆಡ್ಲೈನ್ ಏನಿತ್ತು ಅಂತಂದರೆ, ಗಾಂಧಿ ನೀನು ಆತ್ಮಹತ್ಯೆ ಆದರೂ ಮಾಡಿಕೊ ಅಂತ. ಓಕೆ, ನನಗೆ ನಿನ್ನನ್ನು ಕೊಲ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಹಂತದಲ್ಲಿ ಅವನಿಗೆ ನಿರಾಸನ ಆಗಿರ್ತಾನೆ. ಆಗ ಒಂದು ಹೆಡ್ಲೈನ್, ಗಾಂಧಿ ಕಮಿಟ್ ಸೂಯಿಸೈಡ್, ನಿನ್ನನ್ನು ಆತ್ಮಹತ್ಯೆ ಮಾಡಿಕೊ ಅಂತ. ಸೊ ಈ ಕಾಲದಲ್ಲಿ ಒಂದು ದೊಡ್ಡ ಜನಸಂಖ್ಯೆ, ಒಂದು ದೊಡ್ಡ ಸಂಖ್ಯೆಯ ಜನ ಯಾಕೆ ಗೋಡ್ಸೆಯನ್ನು ಒಪ್ಪಿಕೊಳ್ತಾ ಇದ್ದಾರೆ ಅಂತಂದರೆ, ಅವರಿಗೆ ಸತ್ಯ ಗೊತ್ತಿಲ್ಲ. ಅವರಿಗೆ ಸತ್ಯ ಗೊತ್ತಿಲ್ಲದೆ ಅವರು ಒಪ್ಪಿಕೊಂಡಾಗ ಅವರ ಸಂಖ್ಯೆ ದೊಡ್ಡದಾಗಿದೆ. ಆ ಸಂಖ್ಯೆಯನ್ನು ನೋಡಿಬಿಟ್ಟು ಅಯ್ಯೋ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಾವು ಹೊರಟಿದ್ದೇವೆ. ಅದಲ್ಲ, ಗಾಂಧಿ ಅವತ್ತು ಏನೂ ಅಲ್ಲದ ಗಾಂಧಿ ಬ್ರಿಟಿಷ್ ಸಾಮ್ರಾಜ್ಯವನ್ನು, ಸೂರ್ಯ ಮುಳುಗದಂತಹ ಸಾಮ್ರಾಜ್ಯವನ್ನು ಎದುರಿಸಿ ನಿಂತಿರಲ್ಲ, ಹೇಗೆ ಅದು ಸಾಧ್ಯ ಆಯಿತು ಅಂತಂದರೆ, ಗಾಂಧಿ ಆ ಶಕ್ತಿಯನ್ನು ತನ್ನ ಒಳಗಿಂದ ಪಡ್ಕೊಂಡ್ರು. ಓಕೆ, ಮತ್ತೆ ಗಾಂಧಿ ಆ ಶಕ್ತಿಯನ್ನು ಹೊರಗಿಂದ ಪಡ್ಕೊಂಡ್ರು. ನೀವು ಗಾಂಧಿ ಸಿನಿಮಾದಲ್ಲಿ ಗೋಖಲೆಯವರು ಬಂದು ಹೇಳ್ತಾರೆ ಗಾಂಧಿಯವರ ಹತ್ರ, ನೋಡು ನೀನು ಜರ್ನಲಿಸ್ಟ್ ಆಗಬೇಕು ಅಂತ ಹೊರಟಿದ್ಯಾ ಭಾರತಕ್ಕೆ ಬಂದುಬಿಟ್ಟು, ಈ ದೇಶದಲ್ಲಿ ಬೇಕಾದಷ್ಟು ಜರ್ನಲಿಸ್ಟ್ಗಳಿದ್ದಾರೆ, ನಿನ್ನ ಅಗತ್ಯ ಇಲ್ಲ, ಈ ದೇಶಕ್ಕೆ ನಾಯಕತ್ವ ಕೊಡಬೇಕು, ನೀನು ಸೌತ್ ಆಫ್ರಿಕಾದಲ್ಲಿ ಅಷ್ಟೆಲ್ಲ ಕೆಲಸ ಮಾಡಿ ಬಂದಿದ್ದೀಯಲ್ಲ, ನೀನು ನಾಯಕತ್ವ ಕೊಡಬೇಕು ಅಂತ. ಗಾಂಧಿ ಬೆವತ ಹೋಗ್ತಾರೆ, ಅಯ್ಯೋ ನಾನು ಸ್ವಾತಂತ್ರ್ಯ ಸಂಗಮವನ್ನು ಮುನ್ನಡೆಸೋದು ಅಂತ ಒಪ್ಪಿಕೋಬೇಕಾಗತ್ತೆ. ಅವರು ಒಪ್ಪಿಕೊಂಡ ನಂತರ ರಿಚರ್ಡ್ ಅಟನ್ಬರೋ ಅವರ ಸಿನಿಮಾದಲ್ಲಿ ಮುಂದಿನ ಸೀನ್ ಏನಿಗೆ ಗೊತ್ತಾ, ಗಾಂಧಿ ಇಡೀ ದೇಶವನ್ನು ಸುತ್ತುವುದು. ಈ ದೇಶವನ್ನು ಅರ್ಥ ಮಾಡಿಕೊಳ್ಳದೆ ಈ ದೇಶದಲ್ಲಿರತಕ್ಕಂಥ ಕೆಡುಕನ್ನು ನೀವು ನಿವಾರಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಇವತ್ತು ದೇಶವನ್ನು ಅರ್ಥ ಮಾಡಿಕೊಳ್ಳೋದು ಅಂತಂದರೆ ಜನರನ್ನು ಅರ್ಥ ಮಾಡಿಕೊಳ್ಳೋದು, ಜನರನ್ನು ಅರ್ಥ ಮಾಡಿಕೊಳ್ಳೋದು ಅಂತಂದರೆ ನಮ್ಮ ವಿಚಾರಧಾರೆಗೆ ವಿರುದ್ಧವಾಗಿರತಕ್ಕಂಥ ವಿಚಾರಧಾರೆ, ಅವರ ಹತ್ರ ಮಾನವೀಯತೆ ಅಂತ ಇದ್ದರೆ ಅವ್ರ ಹತ್ರ ನಾವು ಮಾತಾಡ್ಬೋದು. ಇವತ್ತು ಮಾತಾಡಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು, ಸರಿ ನಾಳೆ ಮಾತಾಡ್ಬೋದು. ಇದು ಇದನ್ನು ನಾವು ಗಾಂಧಿಯಿಂದ ಪಡ್ಕೊಳ್ಬೇಕಾಗಿತ್ತು. ಎರಡನೇದು, ಗಾಂಧೀಜಿ ಇಡೀ ನೀವು ಸ್ವಾತಂತ್ರ್ಯ ಸಂಗ್ರಾಮವನ್ನು ನೋಡಿದರೆ ಅಸಹಕಾರ ಚಳವಳಿ ನಡೆಯುತ್ತೆ, ಆ ನಂತರ 10 ವರ್ಷ ಏನೂ ಇರುವುದಿಲ್ಲ. ಕಾನೂನು ಭಂಗ ಚಳವಳಿ ನಡೆಯುತ್ತೆ, ಆ ನಂತರ 10 ವರ್ಷ ಏನೂ ಇರುವುದಿಲ್ಲ. ಈ ರೀತಿ ಒಂದೊಂದು ಚಳವಳಿ ಉಚ್ಚಾಯ ಸ್ಥಿತಿಗೆ ಹೋದಂತಹ ಸ್ಥಿತಿಯಲ್ಲಿ ಅದೊಮ್ಮೆ ಅದು ಮತ್ತೆ ಅದನ್ನು ನಿಲ್ಲಿಸಿಬಿಟ್ಟು ಆ ನಂತರ 10 ವರ್ಷ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ, ನಮಗೆ ಇಲ್ಲಿ ಚಳವಳಿ ಕಟ್ಟುವವರಿಗೆ, ನಮಗೆ ಇಲ್ಲಿ ಏನು ಸಾರ್ವಜನಿಕರಲ್ಲಿ ಅಭಿಪ್ರಾಯ ಮೂಡಿಸುವವರಿಗೆ, ನಮಗೆ ಸಾರ್ವಜನಿಕರಿಗೆ ತಿಳುವಳಿಕೆ ಮೂಡಿಸುವವರಿಗೆ ನಾವು ಅವಸರದಲ್ಲಿದ್ದೇವೆ. ಓಕೆ, ಇವತ್ತೇ ಆಗಿಬಿಡಬೇಕು ಅಂತ ಹಾಗೆ ಆಗೋದಿಲ್ಲ. ಗಾಂಧೀಜಿ 10 ವರ್ಷ ಧ್ಯಾನಿಸ್ತಿದ್ರು. ಎರಡು ಘಟನೆಗಳ ನಡುವೆ, ಎರಡು ಹೋರಾಟಗಳ ನಡುವೆ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಸುಮಾರು 8-10 ವರ್ಷ ಗಾಂಧೀಜಿ ಧ್ಯಾನಿಸ್ತಿದ್ರು. ಈ ಮುಂದೆ ನಾನು ಹೇಗೆ ಈ ಚಳವಳಿಯನ್ನು ನಾನು ಹೇಗೆ ಇನ್ನೋವೇಟಿವ್ ಆಗಿ ಮುನ್ನಡೆಸಬೇಕು ಅಂತ. ಸೊ ಅದು ಗಾಂಧೀಜಿ ಒಳಗಿಂದ ಪಡ್ಕೊಂಡಂಥದ್ದು. ಅಂತಸತ್ವ ಒಂದು ಹೊರಗಿಂದ ಮತ್ತು ಒಳಗಿಂದ ಪಡೆದಂತಹ ಶಕ್ತಿ ಇದೆಯಲ್ಲ, ಆ ಅಂತಃಶಕ್ತಿ ಇದೆಯಲ್ಲ, ಆ ಅಂತಃಶಕ್ತಿ ಗಾಂಧೀಜಿಗೆ ಇಡೀ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸೋಲಿಸಲಿಕ್ಕೆ ಸಾಧ್ಯ ಆಯಿತು, ಕಾರಣವಾಯಿತು. ಅಲ್ಲಿಂದ ನಾವು ಸ್ಫೂರ್ತಿ ಪಡ್ಕೋಬೇಕಾಗತ್ತೆ. ನಮ್ಮ ಮಕ್ಕಳಿಗೆ ನಾವು ಹೇಳಬೇಕು, ಧರ್ಮಯುದ್ಧ ಅಂತ ಈ ಪ್ರಪಂಚದಲ್ಲಿ ಒಂದು ಇದ್ದರೆ ಅದು ಈ ದೇಶದಲ್ಲಿ ನಡೆದಂತಹ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ನಮ್ಮ ಮಕ್ಕಳಿಗೆ ಹೇಳಬೇಕು. ಯಾವುದೋ ಉತ್ತರದ ಅರಸು ಮಕ್ಕಳು, ಹಸ್ತಿನಾವತಿ ಅರಸು ಮಕ್ಕಳು, ದಾಯಾದಿಗಳು ಭೂಮಿಗೋಸ್ಕರ ಹೋರಾಡಿದ್ದಿದೆಯಲ್ಲ,
ಆ ಕಥೆಯನ್ನು ಕುಳಿತುಕೊಂಡು ಇಲ್ಲಿ ಧರ್ಮಯುದ್ಧ ನಡೆದಿದೆ ಅಂತ ಹೇಳಿದರೆ ಮಕ್ಕಳು ಶಾರ್ಪ್ ಆದ ಮಕ್ಕಳು ಯಾಕೆ ಧರ್ಮಯುದ್ಧ ಅದರಲ್ಲಿ ಅವ ಯಾಕೆ ಮಾಡಿದ್ದು ಇವ ಯಾಕೆ ಮಾಡಿದ್ದು ಅಂತ ಕೇಳಿದಾಗ ನಮ್ಮ ಹತ್ರ ಉತ್ತರ ಇಲ್ಲ, ನಾವು ತಡವರಿಸ್ತೇವೆ. ಆದರೆ ಇಡೀ ಸ್ವಾತಂತ್ರ್ಯ ಸಂಗ್ರಾಮದ ಹಾದಿಯನ್ನು ನೀವು ನೋಡಿ, ನೀವು ಎಲ್ಲೂ ತಡವರಿಸಿದ ಉತ್ತರಿಸಬಹುದಿದ್ದು ಧರ್ಮಯುದ್ಧ ಅಂತ ಎಲ್ಲೇ ತನಕ ಅಂತಂದರೆ ಗಾಂಧೀಜಿ ಅಸಹಕಾರ ಚಳವಳಿಯ ಉತ್ತುಂಗದಲ್ಲಿ ಎಲ್ಲೇ ತನಕ ಹೋಗಿರುತ್ತೆ 1922 ಫೆಬ್ರವರಿನಲ್ಲಿ ಆ ಚಳವಳಿ ಅಂತಂದರೆ ಈ ದೇಶಕ್ಕೆ ಇನ್ನೇನು ಸ್ವಾತಂತ್ರ್ಯ ಸಿಕ್ಕೇ ಬಿಡುತ್ತೆ ಅನ್ನುವಂಥ ಪರಿಸ್ಥಿತಿ ಉಂಟಾಗುತ್ತೆ. ಆಗ ಚೌರಿ ಚೌರ ಅನ್ನುವಂತಹ ಘಟನೆ ನಡೆಯುತ್ತೆ 4 February 1922. 12 ಜನ ಪೊಲೀಸರನ್ನು ಸತ್ಯಾಗ್ರಹಿಗಳು ಸ್ವಾತಂತ್ರ್ಯ ಹೋರಾಟಗಾರರು ಕೊಲ್ತಾರೆ, ಒಂದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕ್ತಾರೆ. 12 ಫೆಬ್ರವರಿ 1922 ಗಾಂಧೀಜಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಏನು ನಿರ್ಧಾರ ಅಂತಂದರೆ, ನಾನು ಚಳವಳಿಯನ್ನು ನಿಲ್ಲಿಸ್ತೇನೆ ಅಂತ. ಇಡೀ ಕಾಂಗ್ರೆಸ್ಸಿಗೆ, ನೆಹರು ಸೇರಿ ಎಲ್ಲರಿಗೂ ಕೂಡ ಈ ವಿಚಾರ ಕೂಡ ಈ ಪುಸ್ತಕದಲ್ಲಿದೆ. ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಡುತ್ತೆ. ಈ ಮನುಷ್ಯಗೆ ಏನು ಹುಚ್ಚು ಈ ಮನುಷ್ಯನದು, ಇಡೀ ದೇಶಕ್ಕೆ ದೇಶನೇ ಎದ್ದು ನಿಂತಿದೆ, ಇನ್ನೇನು ಅವರು ಹೋಗೇ ಬಿಡ್ತಾರೆ, ಈ ಕಾಲಕ್ಕೆ ನಾವು ಚಳವಳಿ ಹಿಂತೆಗೊಳ್ತಿದ್ದೇನೆ, ಏನಾದರೂ ಅರ್ಥ ಇದೆಯಾ ಅಂತ. ಆ ಗಾಂಧಿ ಸಿನಿಮಾದಲ್ಲಿ ಒಂದು ಸೀನ್ ಇದೆ, ನೆಹರು ಹೋಗಿ ಗಾಂಧೀಜಿಗೆ ಹೇಳ್ತಾರೆ, ಬಾಪು ವಾಟ್ ಆರ್ ಯು ಡೂಯಿಂಗ್, ಏನಿದು ನಿಮಗೆ ತಲೆ ಸರಿ ಇದೆಯಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅವರು. ಆಗ ಗಾಂಧೀಜಿ ಹೇಳ್ತಾರೆ, ಈ ಮಾತನ್ನು ಹೋಗಿ ಆ 12 ಜನ ಪೊಲೀಸರದ್ದು ನೀವು ಸತ್ತೋದ್ರಲ್ಲ ಅವರ ಕುಟುಂಬದ ಹತ್ರ ಹೇಳು, ಅವರಿಗೆ ಏನಾದರೂ ಅರ್ಥ ಆಗುತ್ತಾ ನನಗೆ ಹೇಳು ಅಂತ ಹೇಳ್ತಾರೆ. ಅದು ಗಾಂಧಿ, ಅದು ಧರ್ಮಯುದ್ಧ. ಓಕೆ, ನಾವು ನಮ್ಮ ಮಕ್ಕಳಿಗೆ ಈ ಧರ್ಮಯುದ್ಧದ ಕಥೆ ಹೇಳಬೇಕು. ಸತ್ಯದ ಹಾದಿಯಲ್ಲಿ ನಡೆದರೆ ನೀವು ಜಯಿಸ್ತೀರಿ, ದ್ವೇಷದ ಹಾದಿಯಲ್ಲಿ ನೀವು ನಡೆದರೆ ಮತ್ತೆ ಒಬ್ಬ ಗೋಡ್ಸೆಯಾಗಿ ಈ ದೇಶವನ್ನು ಕೆಡವುತ್ತೀರಿ, ಈ ದೇಶವನ್ನು ಹಾಳು ಮಾಡ್ತೀರಿ. ನಮ್ಮ ನೆಮ್ಮದಿಗೆ, ನಮ್ಮ ಈಗ ನಾವೆಲ್ಲರೂ ಕೂಡ ಇಲ್ಲಿ ಯಾವ ಯಾವ ಏಜ್ ಗ್ರೂಪ್ನವ್ರು ಇದ್ದೀರಿ ಅಂತ ಗೊತ್ತಿಲ್ಲ ನನಗೆ, ನಮ್ಮ ಜೀವಿತ ಕಾಲದಲ್ಲಿ ನಾವು ನೆಮ್ಮದಿಯಾಗಿ ದೇಶದಲ್ಲಿ ಉಳಿಬೇಕಂತ ಇದ್ದರೆ, ಮತ್ತು ನಮ್ಮ ಮುಂದಿನ ತಲೆಮಾರು ಈ ದೇಶದಲ್ಲಿ ನೆಮ್ಮದಿಯಾಗಿ ಉಳಿಬೇಕಂತ ಇದ್ದರೆ, ಈ ಗಾಂಧಿ ವಾದ ಗೆಲ್ಲಬೇಕು, ಗೋಡ್ಸೆ ವಾದ ಅಳಿಬೇಕು ಅನ್ನುವಂಥ ಸತ್ಯವನ್ನು ನಾವು ಮಕ್ಕಳಿಗೆ ಹೇಳಿದರೆ ಮುಂದಿನ ಅವ್ರು ನೋಡಿಕೊಳ್ತಾರೆ, ಅವರಿಗೆ ಬಿಟ್ಟುಬಿಡೋಣ. ಆದರೆ ಸತ್ಯವನ್ನು ಹೇಳುವಲ್ಲಿ ಮತ್ತು ಈ ಸ್ವಾತಂತ್ರ್ಯ ಸಂಗ್ರಾಮದ ಚರಿತ್ರೆಯನ್ನು ಹೇಳುವಲ್ಲಿ ನಾವು ಹಿಂಜರಿಯೋದಿರೋಣ ಮತ್ತು ಸೊಲದಿರೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.